கைபால் கலிபந்தத்துக்கு நம்ம பாவூர் பூக்குர சிங்காரா பர்த் பரவு தயாரித்து இன்னொலி பல்ல மைதானா பங்கார் பணமெச்சித்து பையட்ட வார்த்திலே நாள் கலாசைத்து கஷ்டத்தை நாள் நெஞ்சித்து கண் தண்ணீர் சித்து அரைக்கள மைமுனா லாக்டவுன் ஜீவன பர்பாத் அலம்புரவுல் பங்கார் தேடுற கோசிஸ் கிண்ணத்தில் பாலக்கார்கு கபடி ரெகோசி பாவத்தங்கு அரி சாமான் கிட்டு ரெகோசி கொனாஜ கிராம சபையில் அடிப்பொலி சர்ச்ச அதிகாரிகள் அரசத்துக்கு கிராமத்தங்களை எதிரர்சா நாட்டகல் தொடங்கிட்டு உள்ளால ஒன் ராஜக்கிய மரணத்து கூடியாரு நேதா கம்மார் பிஞ்சு மக்களை பிரதிபகு மேல்தனே உச்சில பகவதி ஸ்கூல் கிட்ஸ் ஃபேர் லேசரி ஜோஷ் ஒரு கிராமத்தை இத்திஹாச தேர்ட்டு சொன்னீங்க அது சிறிய விஷயம் அல்ல அதனை திக்க மத்துக்கு ஜண்டு பத்திரகர்த்தமாறு கூடித்து பாவல் கிராமத்தை இத்திஹாச எழுதிறாரு இது பூக்கைத்து பார்த்து வந்தது ಈ ಬೂಕ್ರೆ ಪರ್ತಕೊಂಡ ಲೇಸು ಇದೇ ತಿಂಗಳಲ್ಲಿ ಇದೇ ತಾರಂಡು ಜಾವ ನಡಕರು ಈ ಲೇಸು ಇನ್ನೊಲಿರೆ ಪಲ್ಲ ಚೊಲ್ಲ ರಾಯ್ತು ನಡಕರು ಈ ಲೇಸಲ್ಲಿ ವಾಲಿಬಾಲ್ ಕಲಿಬಂತ ನಡಕರು ಪಾವೂರು ಗ್ರಾಮ ಪಂಚಾಯತ್ರೆ ಸದಸ್ಯ ದಾನಿಯಂ ರಾಯತಂಗಲಿ ಪಿರ್ಸತ್ತೆ ಆಲೈತಿನ್ನೆ ರುಫಿನ್ ಲೂಯಿಸ್ ರೇ ನೆನಪುಲು ಪಾವೂರು ಹರೆಕಳ ಪಜೀರ್ ಗ್ರಾಮತೆ ಕಲಿಕಾರೆ ಕೂಡಾಟತ್ತಲು ಜಾವು ಪೋಲೆ ಕೈಬಾಲ್ ಕಲಿಪಂತ ಇದೇ ತಿಂಗಳಲ್ಲಿ ಇರೆತ್ತಾರು ನ್ಯಾರಾಸ ಜಾವುಗು ಪಾವೂರು ಗ್ರಾಮತೆ ಕಂಬಳ ಪದವು ಪಲ್ಲ ಮೈದಾನದಲ್ಲಿ ನಡಕರು ಈ ಕಲಿಪಂತತೆ ಲೇಸಲು ಪಾವೂರು ಗ್ರಾಮತೆ ಇತಿಹಾಸ ತೆರಿಪಾಟದಾಯಿ ನಮ್ಮ ಪಾವೂರು ಬೂಕು ಪರ್ತುಕೊಂಡರುಗುಂಡು ಇಂಡತೆ ನಾಲ್ನು ನಂಗಲೆ ರಾಯತೆ ಇತಿಹಾಸಮೇ ಗೊಂತಿಕ್ಕಿಲ್ಲ ಇಂಡತೆ ಮಕ್ಕಗು ಆಮೋತೆ ಉತ್ತಂಗಲೇ ಗುರ್ತಿಲ್ಲಾತೆ ಸ್ಥಿತಿ ಉಂಡು ರಾಯ ಗ್ರಾಮ ಆರಾರ ಬಿಸೆಯ ತೆಂದಿ ಎಂದಾವುಗುಂಡು ಚೊಲ್ಲುರೆ ಒರು ಬಿಯಾರ ಇಂಡತೆ ಆಲ್ಮಾರಿದಾಯಿ ತಿಕ್ಕರು ಅಂಗನ ಆಯದಲ್ಲಿ ಅಬ್ಬ ಉಮ್ಮರಮೆ ಮರ್ನುತ್ತು ಮೆರೆಯರೆ ಅದೆತ್ತರಮ ಆಲ್ಮಾರುಲ್ಲಾರು ಇಂಗಂತೆ ಕಾಲಘಟ್ಟದಲ್ಲಿ ನಂಗ ಪೆತ್ತು ಬಲನೆ ಗ್ರಾಮತೆ ಇತಿಹಾಸ ಇಂಡತೆ ಆಲ್ಮಾರ್ಗ ತಿರಿಪಾಟನು ಮುನ್ನಲ್ತೆ ಆಲ್ಮಾರ್ಗ ಒಲ್ಚಿತ್ತು ಬೇಕುನು ಚೊಲ್ಲುರೆ ಅವರು ಬಿಯಾರ ಪತ್ರಕರ್ತಾಯಿ ಹಂಜಾ ಮಲ್ಲರೆ ಮನಸ್ಸಲ್ಲಿ ಬಂತು ಆದರೆ ಎನಿಯೋರ್ ಪತ್ರಕರ್ತಾಯಿ ಅನ್ಸಾರ್ ಇನ್ನೊಲಿರಟ್ಟು ಚರ್ಚೆ ಆಗಿತ್ತು ಜಂಡಾಲಂ ಕೂಡಿತ್ತು ಜಂಡಾಯ ತೀರತ್ತೊಂದು ಜುಲೈ ತಿಂಗಳಲ್ಲಿ ಗ್ರಾಮತೆ ಇತಿಹಾಸ ತೆರೆಯರೆ ಕಾರ್ಯ ತೊಡಗಿಯರು ರಾಯ ರಾಯ ಅವಾವ ಚುತ್ತಿಯಾರು ತಿರ್ಞಂಗ ಹಿರಿಯಂಗ ರಾಯತಂಗಲೊಟ್ಟಿಗು ಮುಂದಿತ್ತು ಇತಿಹಾಸ ತೆರೆಯಾರು ಆದರೆ ಬೂಕುರೆ ರೂಪ ಕೊಡ್ತಾರೆ ಅವರು ಗ್ರಾಮತೆ ಇತಿಹಾಸ ತೆರೆಯೋನಂಟಾಯಂಗು ಸುಲಭ ಅಲ್ಲ ಅಂಟಾಯಂಗು ಮನಸ್ಸಿನಂಗು ಏದು ಕಷ್ಟ ಅಲ್ಲ ಅಂಟು ಕಾಟಿಯಾರು ಐಎಎಸ್ ಅಧಿಕಾರಿಂಗ ಜಂಡು ಜಡ್ಜಿರಂಗ ಬೆಲೆ ಬೆಲೆ ಸೊರಪನಿ ಎತ್ತರಾಲುಲ್ಲಾರು ಗ್ರಾಮತ್ತಲ್ಲಿ ಎಂದ್ರೆ ಉಂಡು ಊಟಿ ಪೇರು ಆದರೆ ಪೆರತ್ತುಲುಲ್ಲೆ ಕಾರಣ ಎಂದ್ರೆ ಎಲ್ಲ ಬಿಸೆಯ ಉಲ್ಲಿ ನಮ್ಮ ಪಾವರು ಬೂಕು ತಯಾರಾಯಿರು ಅದು ಗ್ರಾಮ ತಂಗಲೆ ಕೈ ಸೇರಗು ನಾಲ್ಕನಕ್ಕೆ ತೊಡಗಿರು ಪೈಸತೆ ಕೊರವು ಬನ್ನೆದಲ್ಲಿ ಬೂಕು ಪರ್ತು ಬರವು ಒಂದರೆ ವರ್ಷವೇನ್ಮಾಯ್ತು ಇದರ ಆಜ್ಞೆ ರುಫಿನ್ ಲೂಯಿಸ್ರೆ ಮಕ್ಕಾಯಿ ರೋನಿ ಪಿನ್ನೆ ಒಲ್ಯಂ ಬೂಕು ಪರ್ತು ಬರಗು ಬೆನ್ಮಯ ವ್ಯವಸ್ಥೆ ಹಾಕಿರಾರು ಹಿರಿಯ ಪತ್ರಕರ್ತಾಯಿ ಗುರುವಪ್ಪ ಬಾಳೆಪುನಿ ಬೂಕು ಪರ್ತುಕೊಂಡವರೆಗೂ ಒಪ್ಪಿರು ಲೇಸಲ್ಲಿ ಬೆಲೆ ಬೇರೆ ನೇದಕ ಮಾರಿಕ್ರಾರು ಈ ಲೇಸಿಗೆ ನಿಂಕೆಲ್ಲರಿಗೂ ಕಲ್ಬು ನೋಡ್ಯೋ ಮರಹಬಾಕಿ ಅಂಟುಲ್ಲ ಬೂಕು ಎಪ್ಪ ಪರ್ತು ಬಂಡು ಏ ಲೇಸಲ್ಲಿ ಎವಡ ಪರ್ತು ಬಂಡು ಅಣ್ಣು ನಡಕ್ರೆ ಕೈಬಾಲ್ ಕಲಿಪಂತತೆ ಇರಾದೆ ಅಂದ್ರೆ ಎಂಟು ಬೂಕು ಪರ್ತು ಬರಗು ಸಹಾಯ ಹಾಕಿ ಒಲ್ಯಂ ಎಂದ್ರೆ ಚೊಲ್ಲರು ನೋಕ ಪಾವೂರು ಗ್ರಾಮದಲ್ಲಿ ವಾಲಿಬಾಲ್ ಒಣರು ಬಲಕ್ಕಿನ ವಾಲಿಬಾಲ್ ಟೂರ್ನಿಮೆಂಟನ್ನು ನಾವು ನಮ್ಮ ಮಿತ್ರ ದಶಪಕ್ ಅವರು ನನ್ನಲ್ಲಿ ವಿನಂತಿಸಿದಾಗ ನನ್ನ ತಾಯಿಯ ಹೆಸರಲ್ಲಿ ವಾಲಿಬಾಲ್ ಟೂರ್ನಿಮೆಂಟ್ ಮಾಡಲು ವಿನಂತಿಸಿದಾಗ ಅವರು ಪಂಚಾಯತ್ ಸದಸ್ಯರಾಗಿದ್ದರು ಅದೇ ಹೊತ್ತಲ್ಲಿ ತೀರಿ ಹೋಗಿದ್ದು ಅವರ ನೆನಪಿಗೆ ಸವಿ ನೆನಪಿಗೋಸ್ಕರ ವಾಲಿಬಾಲ್ ಟೂರ್ನಿಮೆಂಟ್ ಮಾಡುವಂತ ಹೇಳಿದಕ್ಕೆ ನಾವು ನಮ್ಮ ಕುಟುಂಬದವರು ನಾವು ಒಪ್ಪಿಕೊಂಡಿದ್ದೀವಿ ಅದನ್ನು 26ನೇ ತಾರೀಕು ರಾತ್ರಿ 8 ಗಂಟೆಗೆ ಇಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮತ್ತು ಈಗ ಉದ್ದೇಶ ಇಷ್ಟೇ ನಾವೊಂದು 20 ವರ್ಷದ ಹಿಂದೆ ವಾಲಿಬಾಲ್ ಮತ್ತು ಥ್ರೋಬಾಲ್ ಟೂರ್ನಿಮೆಂಟ್ ಮಾಡಿದ್ದೀವಿ ಮದರ್ ತೆರೆದ ಸೋಷಿಯಲ್ ಹೆಲ್ಪ್ ಆಶನ್ ಮತ್ತು ನೆಹರು ಯುವ ಕೇಂದ್ರದಿಂದ ಮಾಡಿದ್ದೀವಿ ಅದು ಒಂದು ಗ್ರಾಮಕ್ಕೆ ಜೀವಕಳೆ ಇದ್ದಾಗೆ ಕಾಣ್ತಾ ಇತ್ತು ಹಾಗೆ ಇದನ್ನು ಕೂಡ ಮಾಡಿದರೆ ಒಂದು ಯುವಕರಲ್ಲಿ ಉತ್ಸಾಹ ಕೂಡ ಇರ್ತದೆ ಆ ಜೀವಕಳೆ ಕೂಡ ಇರ್ತದೆ ಅದಕ್ಕೆ ನಾವು ಒಪ್ಪಿಕೊಂಡಿದ್ದೀವಿ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ನಾವು ವಾಲಿಬಾಲ್ ಅಸೋಸಿಯೇಷನ್ ಸಹಕಾರವನ್ನು ಕೂಡ ಕೋರಿದ್ದೀವಿ ಅದು ಕೂಡ ಅವರು ನಮ್ಮೊಟ್ಟಿಗೆ ಇದ್ದಾರೆ ಮತ್ತು ಎಂಟು ಟೀಮ್ 6 ಟೀಮಲ್ಲಿ ಈ ವಾಲಿಬಾಲ್ ಟೂರ್ನಿಮೆಂಟನ್ನು ಮಾಡಲಿಕ್ಕೆ ನಾವು ಇಚ್ಛೆ ಮಾಡಿದ್ದೀವಿ ಒಳ್ಳೆಯ ವಾತಾವರಣ ಕೂಡ ಇಲ್ಲಿ ಯೋಜನೆ ಮಾಡಿ ಇಲ್ಲಿಗೆ ಇಷ್ಟರವರೆಗೆ ಕ್ರಿಕೆಟ್ ಮಾತ್ರ ಇತ್ತು ವಾಲಿಬಾಲನ್ನು ಕೂಡ ಮಾಡುವಂಥ ಉದ್ದೇಶ ನಮ್ಮಲ್ಲಿ ಇದೆ ಮತ್ತು ಇದರಲ್ಲಿ ಏನಾದರೂ ಒಳ್ಳೆಯದಾದರೆ ನಾವು ಏನು ಗ್ರಾಮದ ಹಿರಿಯರಿಗೆ ಇಲ್ಲದ್ರೆ ಏನೋ ಬಡವರಿಗೆ ಏನಾದರೂ ಅದರಲ್ಲಿ ಹೆಲ್ಪ್ ಮಾಡುವಂಥ ಉದ್ದೇಶ ಕೂಡ ನಾವು ಇಟ್ಕೊಂಡು ಮಾಡಿದ್ದೀವಿ ಅದು ನಿಮ್ಮೆಲ್ಲರ ಸಹಕಾರ ಸಾರ್ವಜನಿಕ ಸಹಕಾರ ಇರಲಿ ಅಂತ ನಾನು ಯೋಚಿಸ್ತಾ ತಮಗೆ ಪಾವು ಗ್ರಾಮದ ಒಳಿತಿಗಾಗಲಿ
ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಯುವಕರಲ್ಲಿ ಉತ್ಸಾಹ ಮೂಡಲಿ ಅಂತ ಹೇಳುತ್ತಾ ನನಗೆ ಈ ಮಾತನ್ನು ನಾನು ಪೂರ್ಣ ಮಾಡೋಣ. ಮದರ್ ಕ್ಯಾರೆಕ್ಟರ್ಸ್ ಪ್ರೆಸೆನ್ಸ್ ಇದರ ಪವರ್ ಪ್ರೀಮಿಯರ್ ಲೀಗ್ ವಾಲಿಬಾಲ್ ಅನ್ನು ಮಾಡಲಿಕ್ಕೆ ಉದ್ದೇಶಿಸಿದ್ದೇನೆ. ಇಷ್ಟರ ತನಕ ನಾನು ಕ್ರಿಕೆಟ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ. ಪ್ರಥಮ ಬಾರಿಗೆ ಒಂದು ವಾಲಿಬಾಲ್ ಪಂದ್ಯಾಟ ನಡೆಸಬೇಕಾಗಿ ತೀರ್ಮಾನಿಸಿದ್ದೇನೆ. ಅದರಲ್ಲಿ 6 ತಂಡಗಳು ಪಾರ್ಟಿಸಿಪೇಟ್ ಮಾಡ್ತದೆ. 6 ತಂಡದಲ್ಲಿ 3 ಗ್ರಾಮ ಪಾವೂರು ಹರೇಕಲ ಪಜೀರ್ ಗ್ರಾಮದ 6 ಬಲಿಷ್ಠ ತಂಡಗಳನ್ನು ಒಳಗೊಂಡಿರುತ್ತದೆ. ಅದೇ ರೀತಿ 6 ತಂಡದಲ್ಲಿ 8 ಆಟಗಾರರಿಗೆ ಆಡಲು ಅವಕಾಶ ಇರುತ್ತದೆ. ಇದರಲ್ಲಿ ಅದೇ ರೀತಿ 6 ಓನರ್ಗಳು ಈ ತಂಡವನ್ನು ಖರೀದಿಸಿದ್ದಾರೆ. ಅದೇ ರೀತಿ ಇದೇ ಬರುವ ತಾರೀಕು ಆದಿತ್ಯವಾರದಂದು ರಾತ್ರಿ 8 ಗಂಟೆಗೆ ಬಿಡ್ಡಿಂಗ್ ಅನ್ನು ಮಾಡಲಾಗಿದೆ. ಅದೇ ರೀತಿ ವಾಲಿಬಾಲ್ ಕೂಡ 26 ಆದಿತ್ಯವಾರದಂದು ರಾತ್ರಿ ನಡೆಯಲಿದೆ 8 ಗಂಟೆಗೆ ಸರಿಯಾಗಿ. ಅದಕ್ಕೋಸ್ಕರ ಈ ಗ್ರಾಮದ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವಿಷಯದಲ್ಲಿ ಭೂಕುರೇಕಿ ನಾವು ಕಂಡದ ಪತ್ರಕರ್ತ ಹಂಸಾ ಮಲಾರ್ ಮುಂಡಿ. ಪಾವೂರು ಇದು ನಮ್ಮೂರು, ನಮ್ಮ ಗ್ರಾಮ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನಲ್ಲಿರುವಂತಹ ಈ ಒಂದು ಗ್ರಾಮದ ಬಗ್ಗೆ ಎಲ್ರಿಗೂ ಇರುವ ಹಾಗೆ ನನಗೂ ಕೂಡ ಒಂದು ವಿಶೇಷ ಆಸಕ್ತಿ ಕಾಳಜಿಯಿಂದ ನಾನು ನನ್ನ ಸಹಪಾಠಿಯಾದ ಅನ್ಸಾರ್ ಇನವಳ್ಳಿ ಅವರ ಜೊತೆ ಸುಮಾರು 9 ವರ್ಷದ ಹಿಂದೆ ಸ್ಥಳೀಯ ನಾಯಕರ ಸಹಕಾರದಿಂದ ಗ್ರಾಮೋತ್ಸವ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೆವು. ಆದರೆ ಕಾರಣಾಂತರದಿಂದ ಅದು ನನಗೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಸಂದರ್ಭ ನಾನು ಈ ಒಂದು ಗ್ರಾಮದ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದೆವು. ಆದರೆ ಗ್ರಾಮೋತ್ಸವ ನಡೆದ ಕಾರಣ ಆ ಒಂದು ಪ್ರಯತ್ನ ಕೈಗೂಡಲಿಲ್ಲ. ಆದರೂ ಕೂಡ ನಾನು ನನ್ನ ಗ್ರಾಮದ ಬಗ್ಗೆ ವಿಶೇಷ ಕಾಳಜಿಯಿಂದ ಆಸಕ್ತಿಯಿಂದ ಇಲ್ಲಿನ ಇತಿಹಾಸ, ಇಲ್ಲಿನ ಆಗುಹೋಗು ಇದರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕ್ತಾ ಇದ್ದೆ. ಜೊತೆಗೆ ಈ ಕ್ಷೇತ್ರದ ಈ ಗ್ರಾಮದ ಬೇರೆ ಬೇರೆ ರಂಗದಲ್ಲಿ ತೊಡಗಿಸಿಕೊಂಡವರ ಒಂದು ಪರಿಚಯವನ್ನು ನಾನು ಮಾಡ್ತಾ ಇದ್ದೆ, ಸಂಗ್ರಹಿಸ್ತಾ ಇದ್ದೆ. ಸುಮಾರು 2 ವರ್ಷದ ಹಿಂದೆ ನಾನು ಇದನ್ನು ಮತ್ತೆ ಪುಸ್ತಕ ರೂಪದಲ್ಲಿ ಹೊರತರಲಿಕ್ಕೆ ಆಸೆಪಟ್ಟು ಅನ್ಸಾರ್ ಇನವಳ್ಳಿ ಜೊತೆ ಚರ್ಚೆ ಮಾಡಿದೆ. ಹಾಗೆ ನಾವಿಬ್ಬರು ಸೇರಿಕೊಂಡು 2021 ಜುಲೈ 1 ಈ ಒಂದು ನಮ್ಮ ಪಾವೂರು ಎಂಬ ಪುಸ್ತಕದ ಬಗ್ಗೆ ಮಾಹಿತಿ ಕಲೆ ಹಾಕಿ ಬರೆಯಲಿಕ್ಕೆ ಆರಂಭಿಸಿದೆ. ಈ ಒಂದು ಪುಸ್ತಕದಲ್ಲಿ ಅನೇಕ ವಿಚಾರಗಳನ್ನು ನಾವು ಒಳಪಡಿಸಿದ್ದೇವೆ. ಇಲ್ಲಿನ ಆಡಳಿತ ವ್ಯವಸ್ಥೆ, ಇಲ್ಲಿನ ಗ್ರಾಮದ ಪ್ರಸಕ್ತ ಚಿತ್ರಣ, ಇಲ್ಲಿನ ಕ್ಷೇತ್ರ ವಿಂಗಡಣೆ, ಸರ್ಕಾರಿ ಕಟ್ಟಡಗಳು, ಧಾರ್ಮಿಕ ಕೇಂದ್ರಗಳು ಮತ್ತು ಗ್ರಾಮದ ವಿಶೇಷತೆಗಳು, ಮುಖ್ಯವಾಗಿ ಈ ಗ್ರಾಮದ ಒಳಗಿರುವಂತಹ ಸುಮಾರು 135 ಸ್ಥಳಗಳ ಹೆಸರನ್ನು, ಇದೇ ರೀತಿ ಸುಮಾರು 128 ಪ್ರತಿಭೆಗಳನ್ನು ಬೆಳಕಿಗೆ ತರುವಂಥ ಪ್ರಯತ್ನವನ್ನು ನಾವು ಈ ಪುಸ್ತಕದಲ್ಲಿ ಮಾಡಿದ್ದೇವೆ. ಸಾಮಾನ್ಯವಾಗಿ ಒಂದು ಗ್ರಾಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಪ್ರತಿಭಾವಂತರಿದ್ದಾರೆ. ಆದರೆ ನಮ್ಮ ಗ್ರಾಮದ ವಿಶೇಷತೆ ಏನೆಂದರೆ ಒಂದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದ, ಅದು ಒಂದೇ ಶಾಲೆಯಲ್ಲಿ ಕಲಿತಂತಹ ಇಬ್ಬರು ಮೇರು ಪ್ರತಿಭಾವಂತರಿದ್ದಾರೆ. ಅದರಲ್ಲಿ ಒಬ್ಬರು ನ್ಯಾಯಾಧೀಶರಾಗಿದ್ದರೆ, ಇನ್ನೊಬ್ಬರು IAS ಆಫೀಸರ್ ಆಗಿದ್ದಾರೆ. ನಮ್ಮ ಈ ಒಂದು ಕೃತಿ ಬರೆಯಲಿಕ್ಕೆ ಇವರೇ ಇಬ್ಬರು ಸ್ಫೂರ್ತಿಯಾಗಿದ್ದಾರೆ. ಇವರ ಬಗ್ಗೆ ಪರಿಚಯ ಕಲೆ ಹಾಕ್ತಾ ಹೋದಾಗಲೇ ನನಗೆ ನಮ್ಮ ಗ್ರಾಮದಲ್ಲಿ ಸೈನಿಕರು, ಶಿಕ್ಷಕರು, ಉಪನ್ಯಾಸಕರು, ವೈದ್ಯರು, ವಕೀಲರು, ಚಿತ್ರಕಲಾವಿದರು, ಪತ್ರಕರ್ತರು, ಸರ್ಕಾರಿ ಅಧಿಕಾರಿಗಳು, ನೌಕರರು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಂತಹ ಪರಿಚಯ ಮಾಡಲಿಕ್ಕೆ ಅಥವಾ ಅವರ ಒಂದು ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಪುಸ್ತಕದಲ್ಲಿ ಈ ಗ್ರಾಮದ ಸ್ಥೂಲ ಚಿತ್ರಣವನ್ನು ಕೊಡಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಇಲ್ಲಿನ ಶಾಲೆಗಳು, ಹೈಸ್ಕೂಲ್ಗಳು, ಮುಚ್ಚಿ ಹೋದ ಶಾಲೆಗಳು, ಅಂಗನವಾಡಿ ಕಟ್ಟಡಗಳು ಮತ್ತು ಬೇರೆ ಬೇರೆ ಬಗ್ಗೆ ಬೇರೆ ಬೇರೆ ಮಾಹಿತಿಯನ್ನು ಕೂಡ ಇದರಲ್ಲಿ ನಾವು ಕೊಟ್ಟಿದ್ದೇವೆ. ಜೊತೆಗೆ ನಮ್ಮ ಗ್ರಾಮದಲ್ಲಿರುವಂತಹ ಒಂದು ವಿಶೇಷತೆಗಳು ಅಂದರೆ ಈ ಜೋಡುಕರೆ ಕಂಬಳ, ಅಂದರೆ ಐತಿಹಾಸಿಕವಾಗಿರುವಂಥ ಈ ಒಂದು ಜೋಡುಕರೆ ಕಂಬಳಕ್ಕೆ ನಾಂದಿ ಹಾಡಿದ್ದು ಕೂಡ ನಮ್ಮ ಪಾವೂರು ಗ್ರಾಮ ಎಂಬ ಒಂದು ಇತಿಹಾಸವಿದೆ. ಜೊತೆಗೆ ಮೂರ್ತಿದಾರರ ಸೇವಾ ಸಂಘಕ್ಕೆ ಜನ್ಮ ನೀಡಿದ ಗ್ರಾಮವೂ ಕೂಡ ನಮ್ಮದಾಗಿದೆ.
ಅದೇ ರೀತಿ ನಮ್ಮ ಈ ಒಂದು ಗ್ರಾಮದಲ್ಲಿ ಒಂದು ಉಳಿಯ ಎಂಬ ದ್ವೀಪವಿದೆ ಅಲ್ಲಿ ಒಂದು ಚರ್ಚ್ ಕೂಡ ಇದೆ ಜೊತೆಗೆ ನಡುಗುಡ್ಡೆ ಎಂಬ ದ್ವೀಪವಿದೆ ಅದಲ್ಲದೆ ಇನೋಳಿ ನದಿ ತೀರದಲ್ಲಿ ಅನೇಕ ಸಿನಿಮಾಗಳು ಕೂಡ ಇಲ್ಲಿ ಚಿತ್ರೀಕರಣಗೊಂಡಿದೆ ಅದೇ ರೀತಿ ಕಲ್ಲೋಟೆ ಎಂಬಲ್ಲಿ ನಿನ್ನಿಪಾದೆ ಇದೆ ಬಂಗಾರಪಾದೆ ಇದೆ ಅಲ್ಲೊಂದು ತೋಡು ಅಂದರೆ ಐತಿಹಾಸಿಕ ತೋಡು ಇದೆ ಮತ್ತು ಇನೋಳಿಯ ಕೆರೆ ಇದೆ ಸಾಮಾನ್ಯವಾಗಿ ಎಲ್ಲ ಗ್ರಾಮದಲ್ಲಿ ಇರುವಂತಹ ಒಂದು ಗೋವುಗಳ ಉಪಯೋಗಕ್ಕಾಗಿರುವಂತಹ ಗೋಕಲ್ಲು ಇದೆ ಗಾನದ ಕೊಟ್ಟಿಗೆ ಇದೆ ಗುತ್ತು ಮನೆತನಗಳ ಪರಿಚಯವಿದೆ ಕಡಂಜ ತ್ಯಾಂಬಣ್ಣ ಭಂಡಾರಿಯ ನೋವಿನ ಎಣ್ಣೆ ಕೂಡ ನಮ್ಮ ಪಾವೂರಿನಲ್ಲಿ ತಯಾರಿಯಾಗುವಂಥದ್ದು ಅದಲ್ಲದೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು ದೇವಸ್ಥಾನ ದೈವಸ್ಥಾನ ಮಸೀದಿ ಮದ್ರಸ ದರ್ಗಾ ಚರ್ಚ್ ಇದರ ಬಗ್ಗೆ ಕೂಡ ನಾವು ಇಲ್ಲಿ ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದೇವೆ ಗಮನಾರ್ಹ ಸಂಗತಿ ಅಂದರೆ ನಮ್ಮ ಗ್ರಾಮದೊಳಗಡೆ ಸುಮಾರು 135 ಸ್ಥಳಗಳನ್ನು ನಾವು ಇಲ್ಲಿ ಗುರುತಿಸಿದ್ದೇವೆ ಅಂದರೆ ಇನೋಳಿ ಪದೋ ಇನೋಳಿ ಕೆಳಗಿನ ಕೆರೆ ಅದೇ ರೀತಿ ಅರಸ್ತಾನ ಹೀಗೆ ಬೇರೆ ಬೇರೆ ಸ್ಥಳನಾಮಗಳನ್ನು ಕೂಡ ಗುರುತಿಸಿದ್ದೇವೆ ಈ ಒಂದು ಕೃತಿ ಪರಿಪೂರ್ಣ ಅಂತ ಹೇಳ್ತಾ ಇಲ್ಲ ಭವಿಷ್ಯದಿನ ದಿನಗಳಲ್ಲಿ ಇದಕ್ಕೆ ಮತ್ತಷ್ಟು ಸೇರ್ಪಡೆ ಆಗುವ ಸಾಧ್ಯತೆಯೂ ಇದೆ ಆದರೆ ಒಂದು ಗ್ರಾಮದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಗೆ ಇದೊಂದು ಪೀಠಿಕೆಯ ಥರದ ಒಂದು ಪುಸ್ತಕ ಆಗಬಹುದು ಎಂಬ ಆಶಾಭಾವನೆ ನನ್ನದಾಗಿದೆ ಈ ಕೃತಿಯನ್ನು ಹೊರಗೆ ತರಲಿಕ್ಕೆ ನಮ್ಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ವಲೇರಿಯನ್ ಡಿಸೋಜಾ ಅದೇ ರೀತಿ ಅವರ ಸಹೋದರ ರೊನಾಲ್ಡ್ ಡಿಸೋಜಾ ಅವರು ತುಂಬ ನಮಗೆ ಸಹಕಾರ ನೀಡಿದ್ದಾರೆ ಅವರ ಸಹಕಾರದಿಂದ ಕಳೆದ ಒಂದು ವರ್ಷದಿಂದ ಬಾಕಿ ಆಗಿ ಉಳಿದಿದ್ದಂತಹ ಈ ಒಂದು ಪುಸ್ತಕ ಇದೀಗ ಮುದ್ರಣದ ಹಂತದಲ್ಲಿದೆ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ 65 ಪೈಂಗಲೆ ಬಲ್ತಿತ್ತು ಪಾಲು ಬಂಡೆ ಲಾಭತ್ತೆ ಮೊದಲಲ್ಲೇ ಪಾವತಂಗೆ ಓದಿ ಬೆಚ್ಚಿತ್ತು ಸಮಾಜದ ಮೇನತಾಕೆಂಡ್ರಲ್ಲಿ ಮೈಮುನ ಪಿನ್ನ ಮರ್ಜಿನ ಇಪ್ಪ ಪೇರ್ ಪೋಯವರು ಪೆನಿಗೈತುಳ್ಳಾರೆ ಇಂಗಲೆ ಜನ ಶಿಕ್ಷಣ ಟೆಸ್ಟ್ ರಂಗ ಅಂಗಲೆ ಆಫೀಸ್ಗೆ ಬಿಲ್ಜಿತ್ತು ಮಾನವ ಗ್ರಂಥಾಲಯ ಚೊಲ್ರವರು ಲೇಸಲು ಅಗಲೆ ಬಿ ಸರಿ ತೆರೆಯುವವರು ಕೋಸಿ ಸಾಕ್ಯಾರು ಈ ಲೇಸಲು ಮೈಮುನ ಪಿನ್ನ ಮರ್ಜಿನ ಪೈಬಲ್ ತರದು ಅದ್ರ ಪಿನ್ನ ಅದಲ್ಲ ಅವರು ಎಡೆಮೇರು ಲಾಭತೆ ಬಿಸಾಯತಲು ಮುಂಡಿಯಾರು 61 ಪೈಂಗಲೆ ಬಲ್ತಿತ್ತು ಪಾವತ್ತಂಗಲೆ ಕಣ್ತನ್ನಿ ಅಲಿಕೋ ಕೋಸಿಸಾಕೆಂಡುಲ್ಲೆ ಹರೇ ಕಳತೆ ಮೈಮುನ ಮರ್ಜಿನರೆ ಮೇನತ್ತೆರಿರುವರು ಲೇಸು ಮಾನವ ಗ್ರಂಥಾಲಯ ಚೊಲುರಿ ಪೇರ್ಲು ಮುಡಿಪುಲುಲ್ಲೆ ಜನ ಶಿಕ್ಷಣ ಟ್ರಸ್ಟ್ ಜನಜೀವನ ಕಮಿಟಿರ ತರಫು ನಡೆದಿತ್ತು ಈ ಮಾನವ ಗ್ರಂಥಾಲಯ ಚೊಲ್ಲು ಮತ್ತು ಚಮ್ಮೆ ಆಲ್ಮರ್ ಅಜಾಬಾಯಿಟ್ ಮೇಲ್ಕಿಲ್ ನೋಕುರಾರ ಅಂಗನಿಕ ಮದ್ದುಗು ಮಾನವ ಗ್ರಂಥಾಲಯ ಎಂದ್ರೇಂಟು ಚಂತು ತೆಲ್ಲು ತೆರೆಯೋನವರು ಹಿಂಡತೆ ನಾಲ್ಲು ಬೂಕೋದ್ರೆ ಆಲ್ಮರ್ ಕೊರಡಿ ಆಯದಲು ಸಮಾಜತ್ತು ಸಾಧನೆ ಆಕೆ ಆಲ್ಮಾರೆ ಅಗಲೆ ಜೀವನತ್ತೆ ಬಿಸತ್ತೆ ಚೊಲ್ಲುರೆ ಆಲ್ಚನಾಕೆ ಜನಶಿಕ್ಷಣ ಟ್ರಸ್ಟ್ ಮಾನವ ಗ್ರಂಥಾಲಯ ಪೇರ್ಲು ಒರು ಲೇಸ್ ನಡಪಾಟಿಯಂಡು ಬಂದರು ಈ ಲೇಸಲು ಮೈಮುನಾ ಪಿನ ಮರ್ಜಿನ ರಾಜ್ಕಮಲ್ ಅಗಲೆ ಜೀವನತ್ತೆ ಬಿಸತ್ತೆ ಈ ಪಾಟಿಯಾರು ಮೋಲೆ ಪಲಕ್ಕ ಪೋಲೆ ಬಂಗಾರ ಪಣೆ ಬೆಚ್ಚಿತ್ತು ಒಂದೊಂದು ನಾಯ್ತು ಏಳು ಕರ್ಪುಂಜಿ ಪೈಂಗಲಟ್ಟೆ ಒರು ವಾರ್ತಲೆ ನಾಲ್ ಪೈಂಗ ಕಲಾಸಾಯ್ತು ಡಾಕ್ಟ್ರಂಗ ಒರು ಪೈರು ನೋಕಿಂಗ್ 180 ಪೇಡ್ಕರಾರು ಇಪ್ಪ 61 ಪೈಂಗ ಉಂಡು 101 ಪೈಂಗಲೆ ಬಲ್ತರಿದ ನಂಡಿ ಕಿನಾವು ಆಯಿರುಂಟು ಮೈಮುನಾದ ತಿರಿಬಾಟಿತ್ತು ನಮಗೆ ಹಸು ಅಂದ್ರೆ ತುಂಬ ಇಷ್ಟ ಅಲ್ಲಿಂದನೇ ನಾನು ಕಲಿತದ್ದು ಅದ ನಂತರ ನಾವು ಇಲ್ಲಿ ಒಂದು 10 ವರ್ಷ ಇತ್ತು ನಮ್ಮ ಊರಿಗೆ ಅರೆಕಲ್ವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಹಸು ಒಂದು ಚಿಕ್ಕ ಚಿಕ್ಕ ಹಸು ತೆಗಲಿಕ್ಕೆ ನಮ್ಮ ಯಜಮಾನರು ಆಡಿದ್ದು ಅಷ್ಟೇ 250 ಆಡಿತ್ತು ಅದೆಲ್ಲ ಬಿಟ್ಟು ಹಸು ಸಾಕು ಅಂತ ನಾನು ಹೇಳಿದೆ ನಮ್ಮ ಯಜಮಾನರು ಆಡಬೇಡ ಅದು ತುಂಬ ಕಷ್ಟ ಅವರಿಗೆ ಹಸುವಾಗಿದೆ ಅವರು ಇರುವಾಗ ಒಂದು 2 ವರ್ಷ ಹಸುವಣ್ಣೆ ಮಾಡಿದೆ ಮತ್ತು ಅವ್ರು ತೀರ್ಕೊಂಡ್ರಲ್ಲ ಅದಕ್ಕೆಲ್ಲ ಮಾರಿಬಿಟ್ಟೆ ಬೇಡ ಇದು ಮಾರಿ ಇವಲ್ ನನ್ನ ಹತ್ರ ಹೇಳ್ತಾ ಇದ್ರು ಅಮ್ಮ ನೀನು ಹಣಲ್ಲ ಹಾಲ್ ಮಾಡಬೇಡ ಯಾಕಂದರೆ ನಾವು ಎಂತಾದ್ರೂ ಸ್ಟಾರ್ಟ್ ಮಾಡೋಣ ನಮಗೆ ಗಂಡ್ಮಕ್ಕಳು ಇಲ್ಲಲ್ಲ ಇದು ನೋಡು ನೋಡು ಅಂತ ಹೇಳ್ತಾ ಇದ್ದೆ ಅದರ ನಂತರ ಹಸು ಒಂದು ಇವಲ್ಲ ಮಗುದು ಬರ್ತಾರೆ ಟೈಮಲ್ಲಿ ಡಿಸೆಂಬರ್ 24ಕ್ಕೆ ಒಂದು ಹಸು ತೆಗೆದೆ ಡಿಸೆಂಬರಲ್ಲಿ ಇದು 21 ಒಂದು ತೆಗೆದೆ ಹಾಗೆ ನೋಡು ಅದೇ ಗರ್ಭಿಣಿ ಹಸು ತೆಗೆದದ್ದು ಅದೇ ಸಾಕಿ ಮತ್ತೆ ಎರಡು ಪುನಃ ಎರಡು ತೆಗೆದೆ ಹೀಗೆ ಒಂದು 7 ಹಸು ಆಯಿತು ಅದರಿಂದ
ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ ತಿರುಗಲಿಕ್ಕೆ. ನಾವೇ ಒಂದು ವರ್ಷ ನಾವೇ ಕೆಲಸ ಮಾಡಿದ್ವಿ, ನಾನು ನನ್ನ ಮಕ್ಕಳು. ಹಾಂ, ಮತ್ತೆ ಅವಳಿದ್ದಾನೆ, ವೇಗವಿದ್ದ ಆಸೆಗಳು ಹೋಗ್ಲಿಕ್ಕಿದ್ದಾನೆ. ಅದರಿಂದ ಸ್ವಲ್ಪ ಮೇಲೆ ಬಂದ ನಾನು. ಫಸ್ಟಿಗೆ ಸಾಕಿ ಒಂದು ತಿಂಗಳದ ಹಣ ನಾನು ಆಶ್ರಮಕ್ಕೆ ಕೊಟ್ಟಿದ್ದೇನೆ. ಊಟ ಎಲ್ಲ ನಾನೇ ನನ್ನ ಕೈಯಲ್ಲಿ ಮಾಡಿ ಇಲ್ಲಿ ಮೇಲ್ಮ ಆಶ್ರಮ ಅಂತಲ್ಲ ಅಲ್ಲಿ ಕೊಟ್ಟಿದ್ದೇನೆ. ನಂತರ ಪುನಃ ಒಂದು ವರ್ಷ ಮಗುದಿ, ಪುನಃ ಒಂದು ವರ್ಷ ಡಿಸೆಂಬರ್ 24ಕ್ಕೆ ಬರುವಾಗ ಪುನಃ ಒಂದು ಹಸು ತೆಗೆದೆ. ಹಸು ತೆಗೆದೆ ಆವತ್ತು ಒಂದು ದಿವಸ 25,000 ರೂಪಾಯಿ ಈಗ ದನ ಸಿಕ್ಕಿದ ಲಾಭ ಬೇರೆಯವರಿಗೆ ಕೊಟ್ಟಿದ್ದೇನೆ ನಾನು. ಮುನ್ನೆ ಸ್ಟಾರ್ಟ್ ಮುನ್ನೆ ಎಷ್ಟು ವರ್ಷಕ್ಕೆ 3 ವರ್ಷ ಆಗುವಾಗ 2 ವರ್ಷ ಆಗುವಾಗ ಇವರ ಬಚತಿಗೆ 45,000 ರೂಪಾಯಿ ಅಲ್ಲಿ ಕೊಟ್ಟು ಆಸೆ ಇರ್ತದೆ. ಅಂಗವಿಕಲ ಅವರಿಗೆ ಮತ್ತೆ ಯಾರಾದರೂ ಬಂದರೆ ಒಂದು 10,000 ಈಗ ನಾನು ಕೊಡ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ಮದುವೆ ಕೊಡೋದಿಲ್ಲ, ಯಾರು ಕೊಡ್ತಾ ಇದ್ದವರಿಗೆ ಮಾತ್ರ ಖರ್ಚೆಲ್ಲ ಹೋಗಿ ಎಷ್ಟು ಉಳಿಯುದು ಒಂದು ತಿಂಗಳಿಗೆ ಎಷ್ಟು ಲಕ್ಷ ಹಾಲಿಂದ ಬರ್ತದೆ ಸುಮಾರು ಅಂದಾಜು? ಅಂದಾಜು ಒಂದು 3.5 ಲಕ್ಷ ತಿಂಗಳಿಗೆ ಗೊಬ್ಬರ ಮಾಡಿದೆಲ್ಲ ಸೇರಿ ಅದು ಬಿಟ್ಟು 4 ಲಕ್ಷ ತಿಂಗಳಿಗೆ 4 ಲಕ್ಷ ತಿಂಗಳಿಗೆ ಡೈಲಿ 4 ಲಕ್ಷ ಖರ್ಚೆಲ್ಲ ಹೋಗಿ ಉಳಿಕೆ ಒಂದು 1 ಲಕ್ಷ ನನಗೆ ಉಳಿದು 1 ಲಕ್ಷ ಜಾಸ್ತಿ ಅಲ್ಲ ಅದೇ ಕಮ್ಮಿ ಅದು ಒಂದು ದಿನಕ್ಕೆ ಒಂದು 20-25 ಲೀಟರ್ ಹಾಲು ಕೊಡ್ತದೆ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅದು ಒಂದೇ ಸಲ ಕೊಡ್ತದೆ 3 ತಿಂಗಳು ಮಾತ್ರ, 3 ಇಲ್ಲ 4 ತಿಂಗಳು ಬರ್ತದೆ. ಇಂಡಿಯಾ 5 ಕೆಜಿ ಹಾಕ್ಬೇಕು. ಯಾವ ದಿನಕ್ಕೆ? ದಿನಕ್ಕೆ ಮಿಕ್ಸ್ ಆಗ್ತೇನೆ ಒಟ್ಟಿಗೆ ಸೇರಿ. ಹ್ಮ್, 3 ಅಲ್ಲ 2 ಹೊತ್ತು ವಾರಕ್ಕೆ 45 ಗೊಂಡು ಈಗ ಇದಿಲ್ಲ, ಹಸಿವುಳ್ಳು ಇಲ್ಲ. ಈಗ ವೇಸ್ಟ್ ತರಕಾರಿದು ವೇಸ್ಟ್ ಉಂಟಲ್ಲ ಅದು ಹಾಕೋದು ನಾನು. ಕೆಚ್ಚಲ್ಬಾವಿಗೆ ಈಗ ಬೇರೆ ಮದ್ದೆಲ್ಲ ತೆಗೆದು ಈಗ ಸರಿಯಾಗಿದೆ. ಇಲ್ಲದೆ ಫಸ್ಟಿಗೆ ನನ್ನ ಅದೇ ಕಂಪ್ಲೇಂಟ್ ಯಾವಾಗಲೂ. ದೊಡ್ಡ ಹಸುಗೆ ಬರುವುದಿಲ್ಲ, ಚಿಕ್ಕ ಹಸುಗೆ ಬರುವುದು. ಅದು ಬರುವುದಿಲ್ಲ ನನ್ನ ಲೆಕ್ಕದಲ್ಲಿ ಅಂತಂದರೆ ಇದು ಮಿಷನ್ ಹಾಕ್ತಾರಲ್ಲ, ಆಗ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆದರೆ ಕೆಚ್ಚಲ್ಬಾವಿಗೆ ಬರುವುದಿಲ್ಲ. ಪೈಂಗಲೆ ಬಲ್ತಗು ಚಮ್ಮೆ ಮೇನತಾಕುನವರು ನಂಗಲೆ ವಾಹನತೆ ಚಾಲಕಯ ಪ್ರಶಾಂತ್ ನಲ್ಲ ಸಹಾಯ ಆಕ್ರಂತು ಮರ್ದಿನ ಚಂತು ಇದ್ದೇವೆ. ಅದರಲ್ಲಿ ಕೂಡ ಅಂದರೆ ನಾವೀಗ ಫಸ್ಟ್ ಅಂದರೆ ನನ್ನ ಅಪ್ಪಂದು ಅಪ್ಪ ಸಾಕ್ತಿದ್ರು, ಅಪ್ಪ ತೀರ್ಕೊಂಡದ ಮೇಲೆ ನಾವೀಗ ಫೋಮ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆಮೇಲೆ ಈಗ ಅಂದರೆ ಈಗ ನಮ್ಮ ಹತ್ರ 45 ಹಸು ಇದೆ, ಎಲ್ಲ ಬ್ರೀಡದ ಹಸು ಕೂಡ ಇದೆ. ಅಂದರೆ ಆಸ್ಟ್ರೇಲಿಯನ್ ಕೌ ಇದೆ, ಮತ್ತು ಗೀರ್, ಮತ್ತು HF ಆ ಥರದ್ದೆಲ್ಲ ಹಸು ಇದೆ. ಅದರಲ್ಲಿ ಅಂದರೆ ತುಂಬ ಈಗ ಅಂದರೆ ನಮ್ಮ ಫಾರ್ಮ್ ತುಂಬ ಫೇಮಸ್ ಆಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡ್ತಾರೆ ನಮ್ಮ ಫಾರ್ಮಿಗೆ, ಎಂತ ಉಂಟು ಯಾವುದು ಅಂತೇಳಿ ತುಂಬ ಮಾಹಿತಿ ಕೇಳಲಿಕ್ಕೆ ಬರ್ತಾರೆ. ಈಗ ನಮ್ಮನೇಲಿ 5 ಜನ ಕೆಲಸದವರಿದ್ದಾರೆ. ಅಂದರೆ ಫಸ್ಟ್ ನಾವೇ ಮಾಡ್ತಿದ್ವಿ ಬೆಳಗ್ಗೆ ಎದ್ದು ಎಲ್ಲ. ಅಂದರೆ ಇದರಲ್ಲಿ ತುಂಬ ಅಂದರೆ ಬೆಳಗ್ಗೆ ಹೇಳಬೇಕು 4:30, ಮತ್ತು ಅಂದರೆ ಸಗಣಿ ತೆಗಿಬೇಕು, ಮತ್ತು ಕ್ಲೀನ್ ಮಾಡಬೇಕು, ಮತ್ತು ತೊಳಿಬೇಕು. ಅದರಲ್ಲೆಲ್ಲ ತುಂಬ ಕಷ್ಟ ಇದೆ. ಅಂದರೆ ಈ ಫೀಲ್ಡಲ್ಲಿ ಸುಲಭದ ವಿಷಯ ಅಲ್ಲ, ತುಂಬ ಕಷ್ಟ ಇದೆ ಈ ಫೀಲ್ಡ್ ಬರುವವರಿಗೆ. ಆಮೇಲೆ ನಾವೀಗ ಅಂದರೆ ಫಸ್ಟ್ ನಾವೇ ಮಾಡ್ತಾ ಇದ್ವಿ ಫಾರ್ಮ್ ಸ್ಟಾರ್ಟ್ ಮಾಡಿದಾಗ. ಈಗ ಮಾತ್ರ ನಮಗೆ ಕೆಲಸಕ್ಕೆ ಜನ ಇದ್ದಾರೆ, 5 ಜನ ಇದ್ದಾರೆ ಕೆಲಸಕ್ಕೆ ಜನ. ಅದರಲ್ಲಿ ನಮಗೆ ತುಂಬ ಆಗ ಸಪೋರ್ಟ್ ಕೊಟ್ಟದ್ದು ನನ್ನ ಡ್ರೈವರ್ ಅಂಕಲ್. ಅವರು ಅಂದರೆ ತುಂಬ ಸಪೋರ್ಟ್ ಕೊಡ್ತಾ ಇದ್ರು ನಮಗೆ ಎಲ್ಲ ವಿಷಯ, ಹಾಲು ತೆಗೊಂಡು ಹೋಗ್ಲಿಕ್ಕೆ ಮತ್ತು ಎಲ್ಲ. ನಮಗೆ ಅಂದರೆ ಗಂಡು ಮಕ್ಕಳಿಲ್ಲ, ನಾವೇ 3 ಜನ ಹೆಣ್ಮಕ್ಳು ಮತ್ತು ನನ್ನ ತಾಯಿ. ಅಂದರೆ ನನ್ನ ತಂದೆ ಅಂತೂ ತುಂಬ ನಮ್ಮನ್ನು ನೋಡ್ತಿದ್ರು ಎಲ್ಲ ವಿಷಯದಲ್ಲಿ ಕೂಡ. ಅಂತ ತಂದೆ ತಾಯಿ ಕೂಡ ನನಗೆ ಸಿಗ್ಲಿಕ್ಕಿಲ್ಲ, ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಪ್ರಶಾಂತ್ ಧನ್ಯವಾದಗಳು. ಈಗ 2 ವರ್ಷ ಆಯ್ತು ನಾವು ಆರಂಭಿಸಿ.
ಕೆಲವು ನಮ್ಮ ತೋಟಕ್ಕೆ ನಾವು ಬೆಳೆಸುತ್ತಿದ್ದೇವೆ, ಕೆಲವು ನಾವು ಬೇರೆಯವರಿಗೆ ಕೊಡ್ತೇವೆ. ಅದೇನಿಲ್ಲ, ನಾವಂದ್ರೆ ಒಲೆಗಣೆ ಕಟ್ಟಿ ಮತ್ತೆ ಹುಳ್ಳೆಲ್ಲ ಹಾಕ್ತೇವೆ, ಹುಲ್ಲು ತರಿಸ್ತೇವೆ. ಇಲ್ಲ, ಈಗ ಮಾಡ್ತಿದ್ದೇವೆ ನಾವು. ನರೇಗಾತೆ ಪಿರಾಕರ ಒಂಬುಡ್ಸ್ಮನ್ ಶೀನಾ ಶೆಟ್ಟಿ ಲೇಸ್ನರ ಪಾಟಿತು. ಜನಜೀವನ ಕಮಿಟಿರೆ ತಲೆಮುಪ್ಪ ರಮೇಶ್ ಸೇನವ ಲೇಸುಗು ತೊಡಕ ಓಡ್ತು. ಹರೇಕಳ ಗ್ರಾಮ ಪಂಚಾಯತ್ರೆ ತಲೆಮುಪ್ಪ ಬದ್ರುದ್ದೀನ್ ಫರೀದ್ ನಗರ. ಸದಸ್ಯ ಅಬ್ದುಲ್ ಸತ್ತಾರ್ ಬಾವಲಿಗುಲಿ. ಲಯನ್ಸ್ ಕ್ಲಬ್ರೆ ಸಲಹೆಗಾರ ರಾಧಾ ಕೃಷ್ಣರೈ ಉಮಿಯಾ. ಸೆಲ್ಕೋ ಮೈಕಾಲ್ತೆ ಮ್ಯಾನೇಜರ್ ರವೀಣಾ ಬಿ. ಕುರ್ನಾಡ್ ಸ್ಕೂಲ್ ಕಮಿಟಿರೆ ತಲೆಮುಪ್ಪ ಇಬ್ರಾಹಿಂ ತಫ್ಸಿಯಾ. ಬಾಳೆಪುನಿ ಗ್ರಾಮ ಪಂಚಾಯತ್ರೆ ಸದಸ್ಯರೈ ಸಮೀಮಾ ಜೊಹರಾ ಉಷಾ. ಹಿರಿಯ ಸಾಹಿತಿ ಶಿವಪ್ರಸಾದ್ ಆಳ್ವ. ಮೈಮುನಾದರೆ ಮೋಲು ರಂಜೀನಾ. ನೆದಕ ಮರೈ ಕೇಶವ ಭಟ್. ಚಂದ್ರಹಾಸ ಕನಂತೂರ್. ಅಬೂಬಕರ್ ಜಲ್ಲಿ. ಇಸ್ಮಾಯಿಲ್ ಕನಂತೂರ್. ಚಂದ್ರಶೇಖರ ಪಾತೂರ್. ಪ್ರಜ್ಞಾ ಸಂಸ್ಥೆರೆ ಪ್ರಿನ್ಸಿಪಾಲ್ ಶರತ್. ಕೃಷಿಕ ರಜಾಕ್ ಇಂಗ ಲೇಸಲಿನ್ನಾರ್. ಜನಶಿಕ್ಷಣ ಟ್ರಸ್ಟ್ರೆ ನಿರ್ದೇಶಕ ಕೃಷ್ಣಮೂಲ್ಯ ಬಿಂದರ್ಗ್ ಮರ್ಹಾಬ ಚಂತು. ಜಂಡು ವರ್ಷ ಪಿರಾಕಲು ಇಡೀ ದುನಿಯಾವಲಿ ಕೊರೋನಾ ಬಂತು. ಈ ಕೊರೋನಾ ಬಂತು ಲಾಕ್ಡೌನ್ ಆಯ್ತು. ಈ ಲಾಕ್ಡೌನ್ ಅದೇ ತರ ಆಲ್ಮಾರು ಬಾನೆ ಇಲ್ಲ ಅಂತ ಜೀ ಮಾಡ್ತಾರೆ. ಅದೇ ತರ ಆಲ್ಮಾರು ರಾಯಬಿಟ್ಟು ಓಡಿಯರು. ಇದೇ ನೇರ್ತಗ ಕ್ಯಾಟ್ರಿಂಗ್ರೆ ಸೊರಪನಿ ಹಾಕೊಂಡಿದ್ದೆ. ಬಾಳೆಪುನಿರೆ ರಜಾ ಕಾಕ ಸೊರಪನಿ ಇಲ್ಲ ಅಂತ ಎಲ್ಲವೂ ಕಲ್ಯಿತ್ತು. ಈ ಬೇಜಾರ್ಲ ಇಲ್ಲಿ ಮಿಷನ್ ಎಲ್ಲ ಗುಜಿರಿಗೆ ಬಿತ್ತಿತ್ತು. ಅದರೆ ಪಿನ್ನೆ ಇಪ್ಪಾಯಲು ಅಲಂಬುರೆ ಅವರು ಬಾನೆ ಹಾಕೋ ತೊಡಗಿರು. ಈ ಅಲಂಬುರೆ ಬಾನೆ ಹೆಂಗನ ನಡ್ನೊಂಡು ನೋಕ ಈ ಸುದ್ದಿ. ಕೊರೋನಾ ಕಾಲತ್ತೆ ಲಾಕ್ಡೌನ್ ಸೊರಪನಿ ಇಲ್ಲಾತೆ ಅದೆತ್ತರಮ ಆಲ್ಮರು ಪುದಿಯ ಪುದಿಯ ಬಾನೆ ತೊಡಗಿದ್ದಾರೆ. ಕೊರೆಯಾಲು ಪುದಿಯ ಬಾನೆ ತಿಳಿ ಮಿಂಜೆಂಗ್ ಎನಿ ಕೊರೆಯಾಲು ಮುಂಗಿಯಾರು. ಅದೇ ಪೋಲೆಮೆ ಬಾಳೆಪುನಿ ನವಗ್ರಾಮತ್ತೆ ಟಿ ಎಚ್ ಅಬ್ದುಲ್ ರಜಾಕ್ ಆಕೆ ಅಲಂಬು ಬೆಲೆಪಾಟ್ರೆ ಆಲ್ಚನ ಇಪ್ಪಾಯಲ್ಲಿ ಪೆಂಜಯ ಮಕ್ಕಳ ಸಹಾಯತಲ್ಲಿ ತೊಡಗಿದ್ದಾರೆ. ಜಪ್ಪಿನ ಮೊಗರ್ರೆ ರಜಾಕ್ ಮೊಯ್ಲಾರಾಯ್ ತಿಂತು. ಆ ಸೊರಪನಿ ಬಿಟ್ಟುತ್ತು ಕರೆಂಟ್ರೆ ಸೊರಪನಿ ಹಾಕಿಟ್ಟು ಸೌದಿಗೆ ಹೋಯ್ತು. ಅವ್ರತ್ತೆ ಬಂದೆ ಪಿನ್ನೆ ಚೆರೆ ಚೆರೆ ಕಾಂಟ್ರಾಕ್ಟ್ ಹಾಕಿತ್ತು. ಪಿನ್ನೆ ಅವತ್ತುಲಿ ಇಡ್ಲಿ ಕೋಳಿ ಬತ್ತೀರು ಸೇಮೆ ಪೋಲೆ ಹಾಕಿತ್ತು ಬಿತ್ತುದು. ಈ ಬಾನಿಯ ನಲ್ಲೆಲ್ಲ ನಡ್ಕೊಂಬತ್ತಿಗೆ ನೋಟು ಬ್ಯಾನ್ ಜಿ ಎಸ್ ಟಿ ಕೊರೆನಲ್ಲಿ ಕೊರೋನಾ ಲಾಕ್ಡೌನ್ ಬಂತು. ಹಿಂಗನೆ ಅಡಿರೆ ಮೇಲು ಅಡಿ ತಿಂಡೆ ರಜಾಕಾಕ ಬರ್ಬಾದಾಯ್ತು. ಮಿಷನ್ರೆ ಗುಜರಿ ಕೊಡ್ತೇಪ್ಪ ಅದ್ರೆ ಇರ್ತೆ ಬಾಳೆಪುನಿರೆ ಗಾಂಧಿ ಚೊಲುರೆ ಪೇರಿಡ್ತದ ಇಸ್ಮಾಯಿಲ್ ಯಾಕ ಅಲಂಬುರೆ ಬಿಸಯ ಜಂತು. ಯೂಟ್ಯೂಬ್ ನೋಕೆ ರಜಾಕಾಕ ಪೆನ್ಯೈ ತಾಹಿರಾರೆ ಸಹಾಯತ್ತಲು ಅಲಂಬು ಬೆಲೆ ಪಾಡಗ ತೊಡಗಿರು. ಇದಕ್ಕೆ ಜನಶಿಕ್ಷಣ ಟ್ರಸ್ಟ್ ಸೀನಾ ಶೆಟ್ಟಿ ಬಿನ್ನೆ ಕೃಷ್ಣಮೂಲ್ಯ ಸಾಕಾರ ಹಾಕೊಂಡ್ರು. ಈ ವಿಷಯದ ರಜಗಾಕ ಮುಂದಿರು ಟಿ ಎಚ್ ಅಬ್ದುಲ್ ರಜಾಕ್ ಅಂತೇಳಿ. ನಾನು ಅಣಬೆ ವ್ಯವಸಾಯ ಮಾಡ್ತಾಯಿದ್ದೇನೆ. ಬೇಸಾಯ ನಾನು ಆರ್ಥಿಕವಾಗಿ ಯಾವುದೇ ದುಡಿಮೆ ಇಲ್ಲದಿರುವಾಗ ನಮ್ಮ ಲಾಕ್ಡೌನ್ ಸಮಯದಲ್ಲಿ ತುಂಬ ಸೋತು ಮನೆಯಲ್ಲಿರುವಾಗ ಏನಾದರೂ ಒಂದು ಮಾಡಬೇಕಂತೇಳಿ ನಾನು ಅಣಬೆ ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಅದರಿಂದ ತುಂಬ ಸ್ಟಡಿ ಮಾಡಿಕೊಂಡ್ಬಿಟ್ಟು ನಾನು ಮೂಡಿಗೆರೆ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ನಂತರ ಅವರಿಂದ ಅಣಬೆ ಬೀಜವನ್ನು ಸ್ವಲ್ಪವಾಗಿ ಪಡೆದು ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗ ಕೃಷಿ ವಿದ್ಯಾನಿಲಯದಿಂದ ಅಲ್ಲಿಂದ ಮಾಹಿತಿಯನ್ನು ತೆಗೆದುಬಿಟ್ಟು ಅಲ್ಲಿ ಅಣಬೆಯ ಬೇಕಾದಂಥ ಸೀಡ್ಸನ್ನು ಅಲ್ಲಿಂದ ಪಡ್ಕೊಂಡು ಇಲ್ಲಿ ಒಂದು ಉದ್ದಿಮೆಯಾಗಿ ನಮ್ಮ ಮನೆಯಲ್ಲಿ ಒಂದು ಗೋಡೌನನ್ನು ಕಟ್ಟಿಬಿಟ್ಟು ನಾನು ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಅದು ಆರಂಭವಾದ್ದರಿಂದ ಒಂದು 2-3 ಕೆಜಿಯಷ್ಟು ದಿನಕ್ಕೆ ನಾನೀಗ ತೆಗಿತಾ ಇದ್ದೇನೆ. ಅದನ್ನು ಇನ್ನೂ ನಾನು ಒಳ್ಳೆಯ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಒಳ್ಳೆಯ ಆದಾಯ ಗಳಿಸಬೇಕಂತೇಳಿ ನನ್ನ ಸ್ವಂತ ಮನೆಯನ್ನೇ ನಾನು ಅದಕ್ಕೆ ಮುಡಿಪಾಗಿಟ್ಟು ಅದನ್ನು ಒಂದು ವ್ಯವಸಾಯಕ್ಕೆ ಒಂದು ಆದಾಯದ ಒಂದು ದಾರಿಯನ್ನಾಗಿ ಮಾಡಬೇಕಂತ ಹೇಳಿ ನಾನು ಆಲೋಚನೆ ಮಾಡಿಕೊಂಡಿದ್ದೇನೆ. ಮಾತ್ರವಲ್ಲ ಅದನ್ನು ಏನಂತೇಳಿದರೆ ಅದರಲ್ಲಿರುವಂತಹ ಆದಾಯ ತುಂಬದಾಗಿ ಒಳ್ಳೆಯದಾದ ರೀತಿಯಲ್ಲಿದೆ. ಆದರೆ ಅದರ ಬೀಜವನ್ನು ಮಾಡುವಂಥ ವಿಧಿ ವಿಧಾನಗಳನ್ನು ನಮಗೆ ಹೇಳಿಕೊಟ್ಟಿರುವಂತಹ
ನಮ್ಮ ಎಲ್ಲ ಆಫೀಸರ್ಸ್ಗಳಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಹಾಗೆ ಇನ್ನೂ ನಾನು ಈಗ ದಿವಸಕ್ಕೆ ಒಂದು 600 ರಿಂದ 700 ರೂಪಾಯಿ ವರಮಾನವನ್ನು ತೆಗಿತಾ ಇದ್ದೇನೆ ಇನ್ನು ಅದು ಮುಂದಕ್ಕೆ ಒಂದು 4-5 ಸಾವಿರಕ್ಕೆ ತೆಗಿಬೇಕಂತ ಹೇಳಿ ನನ್ನ ಒಂದು ಆಲೋಚನೆ ಇದೆ ರಜಾಕ್ ಅಕ್ಕ ಧೈರ್ಯ ಕೊಟ್ಟೆ ಇಸ್ಮಾಯಿಲ್ ಅಕ್ಕ ಎಂದ್ರೆ ಚಲೂರು ನೋಕ ನಮ್ಮ ರಜಾಕ್ನವರು ಇಲ್ಲಿ ಅಳಬೆ ಕೃಷಿಯನ್ನು ಮಾಡಿ ಸ್ವಲ್ಪ ಜನರಿಗೆ ಸ್ವಲ್ಪ ಇದು ವಿಷ ಇಲ್ಲದೆ ತಿನ್ನಬೇಕು ಅಂತ ಹೇಳಿ ಅವರೊಂದು ಆಸೆ ಅವ್ರದ್ದು ನನಗೆ ನೋಡುವಾಗ ಭಾರಿ ಬೇಸರ ಆಯಿತು ಏನಂದರೆ ಅವರು ಮೊನ್ನೆ ಇದು ಈ ಹೋಟ್ಲಿಗೆ ಈ ತಿಂಡಿ ಐಟಮ್ಸ್ ಮಾಡಿ ಕೊಡ್ತಾ ಇದ್ದರು ಮೊದಲು ಕೊಡ್ತಾ ಇರುವಾಗ ಎಲ್ಲ ಅದನ್ನು ಒಡೆದು ಆ ಕೆಲಸನೇ ಬೇಡ ನಮಗೆ ಲಾಂಬದ ಕೆಲಸ ಮಾಡಬೇಕು ಅಂತ ಹೇಳಿ ಅವರ ಮಿಷನನ್ನೆಲ್ಲ ಒಡೆದು ಬಿಟ್ಟು ನನಗೆ ಎಲ್ಲ ಮಾರಿಬಿಟ್ರು ನನಗೆ ಮಾರುವಾಗ ನನಗೆ ಭಾಳ ಬೇಸರ ಆಯಿತು ಅದಕ್ಕೆ ಬೇಕಾಗಿ ಅವರು ಅಲ್ಲ ಲಾಂಬದ್ದೊಂದು ಕೃಷಿ ಮಾಡಿಬಿಡ್ತೇನೆ ಅದರಲ್ಲಿ ಏನಾದರೂ ಸಂಪಾದನೆ ಮಾಡ್ತೇನೆ ಲಾಕ್ಡೌನಲ್ಲಿ ಏನು ಇಲ್ಲ ನನಗೆ ಅಂತೇಳಿ ಅದಕ್ಕೆ ಅವರು ಅದು ತೊಡಗಿದ್ದಾರೆ ತೊಡಗಿಬಿಟ್ಟು ಒಳ್ಳೆ ಮಾರ್ಕೆಟ್ ಇದೆ ಅದು ಆದರೆ ನಾವು ಅವರನ್ನು ಶಿಕ್ಷಣ ಒಂದು ಮುಡಿಪು ಶಿಕ್ಷಣ ಟೆಸ್ಟ್ ಅಂತ ಇದೆ ಅದರಲ್ಲಿ ಕೃಷ್ಣ ಸಾರ್ ಸೀನ ಸಾರ್ ಇದ್ದಾರೆ ಅವರ ಜೊತೆಯಲ್ಲಿ ಸೇರಿಸಿಬಿಟ್ಟು ಅವರ ಇದಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಜನರಿಗೆ ತಿಳಿಲಿಕ್ಕೆ ಅವರಿಗೆ ಮಾರ್ಕೆಟ್ ಮಾಡಲಿಕ್ಕೆ ಅವರಿಂದ ನಾವು ಆದಷ್ಟು ನಾನು ಅವರಿಗೆ ತುಂಬ ಪ್ರಯತ್ನ ಮಾಡಿದ್ದೇನೆ ಇನ್ನೂ ಅವರು ಮುಂದೆ ಬರಲಿ ಅಂತೇಳಿ ಆ ಕೃಷಿಯನ್ನು ಮಾಡಿ ಮುಂದೆ ಬರಲಿ ಅಂತೇಳಿ ನನ್ನೊಂದು ಪ್ರಯತ್ನ ಕಿನ್ಯ ಚಲ್ರೆ ಪೇರಿಗೆ ಗೊಮ್ಮದ್ಗೂ ಎಲ್ಲರಿಗೂ ಸುರೂಕು ನೆನಪವರೆ ಹಮಿದಾಕರೆ ಪೇರೆಗಿಂತ ಹಮಿದಾಕ ಹೊಂಬೆಳಕು ಚಲ್ರೆ ಪೇಪರ್ ನಡಪಾಟಿದಲ್ಲ ಅಂತ ಕಿನ್ಯ ಗ್ರಾಮತ್ತೆ ತಲೆಮೂಪು ಆಯ್ತಿಂತು ರಾಯತ್ಗೆ ಬೇನ್ಮಾಯಿತು ಚಮ್ಮೆ ಉಯರ್ಚೆತೆ ಸೊರಪನಿ ಹಾಕಿಂತು ಇಪ್ಪ ರಾಯತ್ತಿ ಒಗ್ಗಟ್ಟು ಬೇನ್ಮಾಯಿತು ಅಲ್ಲಿ ಸೊರಪನಿ ಇಟ್ಕೊಂಡು ಇದೇ ಒಗ್ಗಟ್ಟಿಗೆ ಬೇನ್ಮಾಯಿತು ರಾಯತ್ತಲು ಮ್ಯಾಟ್ ಕಬಡ್ಡಿ ಕಲಿಪಂಡ ನಡಪಾಟಿತು ಕಿನ್ಯ ಯೂತ್ ಫ್ರೆಂಡ್ಸ್ರೆ ತರಫಲು ಸೌಹಾರ್ದ ಸಂಗಮ ಪಾವತೆ ಕುಟುಂಬತ್ತಿಗೆ ಅರಿಸಾಮನ್ ಓದಿಯಾಕ್ರೆ ಪಿನ್ನೆ 65 ಕಿಲೋ ತೂಕತ್ತೆ ಬಾಲಕಾರ್ರೆ ಸೌಹಾರ್ದ ಮ್ಯಾಟ್ ಕಬಡ್ಡಿ ಕಲಿಪಂತ ಬೆಳರಿಂಗೆ ಮೈದಾನದಲ್ಲಿ ನಡೆದಿತ್ತು ಶಾಸಕ ಯು ಟಿ ಖಾದರ್ ಕಲಿಪಂತತ್ಗೆ ತೊಡಕ ಒತ್ತು ಮುಂಡಿತು ಅತ್ಯಂತ ಸಂತೋಷವಾಗ್ತಿದೆ ಕಿನ್ಯದ ಈ ಒಂದು ಗ್ರಾಮದಲ್ಲಿ ಬಹುಶಃ ಇವತ್ತು ಯೂತ್ ಫ್ರೆಂಡ್ಸ್ ಕಿನ್ಯರವರು ಸೌಹಾರ್ದ ಟ್ರೋಫಿ ಎಂಬ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ಬಹುಶಃ ಇವತ್ತು ಅಮಿತ್ ಕಿನ್ಯರವರು ಪ್ರತಿ ಹಿಂದೆ ಬಹುಶಃ ಪ್ರತಿ ವರ್ಷವೂ ಕೂಡ ಒಂದಲ್ಲೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಪ್ರದೇಶದ ಯುವಕರಿಗೆ ಅತ್ಯಂತ ಸಕ್ರಿಯವಾಗಿರಲು ಮತ್ತು ಅತ್ಯಂತ ಸಂತೋಷ ಪಡಲು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ಕೂಡ ಅದನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಇವತ್ತು ಈ ಒಂದು ಯಾವಾಗಲೂ ಕೂಡ ನಾವು ಆಲೋಚನೆ ಮಾಡಬೇಕು ಇತಿಹಾಸ ಪ್ರಸಿದ್ಧವಾದ ಪವಿತ್ರವಾದ ದೈವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ಇವತ್ತು ಹಮೀದ್ ಕಿನ್ಯ ಮತ್ತು ಎಲ್ಲವರ ಮಿತ್ರರು ಸೇರಿಕೊಂಡು ಮಾಡುವಂಥ ಒಂದು ಈ ಒಂದು ಪಂದ್ಯಾಟ ನಿಜವಾಗಿಯೂ ಸೌಹಾರ್ದತೆಯ ಒಂದು ಸಂಕೇತ ಇದರ ಹೆಸರು ಕೂಡ ಇವತ್ತು ಸೌಹಾರ್ದ ಟ್ರೋಫಿ ಅಂತ ಇಟ್ಟಿರೋದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಏನೇ ಕ್ರೀಡಾಪಟುಗಳಿರಲಿ ವ್ಯಾಪಾರಸ್ಥರಿರಲಿ ಅಥವಾ ಶ್ರೀಮಂತರಿರಲಿ ಎಜುಕೇಷನ್ ಇರಲಿ ಇಲ್ಲದಿರಲಿ ನಾವೆಲ್ಲರೂ ಕೂಡ ಬಯಸೋದು ನಮಗೆ ನೆಮ್ಮದಿಯ ಜೀವನ ನೆಮ್ಮದಿಯ ಜೀವನ ಇದ್ದರೆ ಮಾತ್ರ ನಮಗೆ ಸಾಧ್ಯವಾಗ್ತದೆ ಈ ಒಂದು ಕಿನ್ಯ ಗ್ರಾಮದಲ್ಲಿ ಏನೇ ಇದ್ದರೂ ಕೂಡ ಶಾಂತಿ ಮತ್ತು ನೆಮ್ಮದಿ ಅತಿ ಅಗತ್ಯ ಶಾಂತಿ ಮತ್ತು ನೆಮ್ಮದಿ ಅತಿ ಅಗತ್ಯ ಬೇಕಾದರೆ ಸೌಹಾರ್ದತೆ ವಾತಾವರಣ ಇದ್ದರೆ ಮಾತ್ರ ಸಾಧ್ಯ ಸೌಹಾರ್ದ ವಾತಾವರಣ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟುಗೂಡಿಸುವಂಥ ಮನೋಭಾವ ಬಂದಾಗ ಮಾತ್ರ ಸೌಹಾರ್ದ ಸಾಮರಸ್ಯ ಸಾಧ್ಯವಲ್ಲದೆ ನಾವು ಸಮಾಜವನ್ನು ವಿಭಾಗವನ್ನು ಮಾಡಲಿಕ್ಕೆ ಹೊರಟ್ರೆ ಎಲ್ಲಿ ಕೂಡ ಸೌಹಾರ್ದ ಮತ್ತು ಸಮರಸ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಡಾಕ್ಟರ್ ರಾಹುಲ್ ರಾಮಾನುಜಂ ನಾಟಕಲ್ ಎಲ್ಲಿ ಮೇಲ್ತೆನರೆ ತಲೆಮುಪಾಯಿತಿಂತು ಅಯಲ್ ಮುಂಡಿತು ಇಡೀ ನಾಳು ಮೊಬೈಲ್ ಕಲಿಕ್ರದೇ ನೇರಾಯ ಕಲಿ ಅಲ್ಲ ಮೈದಾನದಲ್ಲಿ ಕಲಿಕ್ರದ್ದು ನೇರಾಯ ಕಲಿ ಈ ಕಲೀಲು ತಡಿ ಮಾತ್ರ ಅಲ್ಲ ಅಂತ ಮನಸ್ಸಿಗೆ ರಹತ್ ಕಿಟ್ರಂತು ತಂತು ಸೌಹಾರ್ದ ಟ್ರೋಫಿ ಕಬಡ್ಡಿ ಪಂದ್ಯಾಟ ಆಯೋಜಿಸಿದ್ದಾರೆ ನಮ್ಮ ಕಿನ್ಯ ಪಂಚಾಯತದ ಮಾಜಿ ಅಧ್ಯಕ್ಷರಾದ ಹಮೀದ್ ಅವರು ಮೊದಲು ಇಂಥ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಈ ಊರಲ್ಲಿ ಇದು ನಮಗೆ ತುಂಬ ಹೆಮ್ಮೆ ವಿಷಯ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೊಡ್ಡ
ಪಂದ್ಯಾವಳಿಯನ್ನು ಬಹುಶಃ ಆಯೋಜಿಸಿದ್ದು ಬಹುಶಃ ಮೊದಲನೇ ಬಾರಿ ನನ್ನ ಅನುಭವ ಪ್ರಕಾರ. ಈ ಟ್ರೋಫಿಗೆ ಸೌಹಾರ್ದ ಟ್ರೋಫಿ ಎಂದು ಬಹಳ ಸರಿಯಾದ ಹೆಸರು ಇಟ್ಟಿದ್ದಾರೆ ಇವರು, ಆಯೋಜಕರಾದ ನಮ್ಮ ಯೂತ್ ಫ್ರೆಂಡ್ಸ್ ಕಿನ್ನಿ ಅವರು. ಇಂಥ ಪಂದ್ಯಾವಳಿಗಳಿಂದ ನಮ್ಮ ಯುವಕರು ನಿಜವಾದ ಸೌಹಾರ್ಥ ಬೆಳೆಯುವಲ್ಲಿ ಸಾಧ್ಯವಾಗಿರುತ್ತದೆ. ಈಗಿನ ಶಾಲಾ ಮಕ್ಕಳಿಗೆ ಮೊಬೈಲ್ ಗೇಮ್ಸ್ ಆಟವಾಡಿ ಇದೇ ಒಂದು ಕ್ರೀಡಾಕೂಟ ಅಂತ ಆ ಥರ ಭಾವನೆ ತುಂಬ ಮಕ್ಕಳಿಗೆ ಹರಡಿ ಬಂದಿದೆ. ಇಂಥ ಕ್ರೀಡಾಕೂಟಗಳಿಂದ ಬಹುಶಃ ನಮ್ಮ ಮಕ್ಕಳು ಮನ ಪರಿವರ್ತನೆ ಆಗಿ ಹೆಚ್ಚಿನ ನಿಜವಾದ ಕ್ರೀಡಾಕೂಟಗಳಲ್ಲಿ ಆಡಿ ಆಡುವ ಸನ್ನಿವೇಶ ಬರಬೇಕು. ಇದರಿಂದ ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಹೆಚ್ಚಾಗುತ್ತದೆ ಹಾಗೂ ಮನದಲ್ಲಿ ಒಂದು ಸಮತೋಲನ ನಿರ್ಮಾಣವಾಗುತ್ತದೆ. ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕಲಿಕೆಗು ಆಯ್ಕೆಯಾಯಿ ಭಗವತಿ ಸ್ಕೂಲಿಲೆ ಚರ್ಕ ಸುಮುಕುಗು ಮೈದಾನದಲ್ಲಿ ಚಮ್ಮನ ನಡೆದು ಮೈಕಾಲ ತಾಲೂಕು ಪಂಚಾಯತ್ ರೇ ಪಿರಾಕ್ರೆ ಸದಸ್ಯ ಮುಸ್ತಫಾ ಮಲಾರ್, ಹರೇಕಳ ಗ್ರಾಮ ಪಂಚಾಯತ್ ರೇ ತಲೆಮುಪ್ಪ ಬದ್ರುದ್ದೀನ್ ಫರೀದ್ ನಗರ, ಅಖಿಲ ಭಾರತ ಬ್ಯಾರಿಫ್ ಪರಿಷತ್ ರೇ ತಲೆಮುಪ್ಪ ಖಾಲಿದ್ ಉಜಿರೆ, ಕಿನ್ಯ ಗ್ರಾಮ ಪಂಚಾಯತ್ ರೇ ಸದಸ್ಯರೇ ಫಾರೂಕು ನಜೀರ್ ಫಯಾಜ್ ಸೈಯದ್ ತ್ವಾಹ ಬಾನ್ಯಕಾರಾಯ ಅಬ್ಬಾಸ್, ಕಾಂಗ್ರೆಸ್ ರೇ ನೇದಾವ್ ಸಲೀಂ ಮೇಘಾ ಸೈಗೊಳ್ಳಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ಕಾರ್ಯದರ್ಶಿ ಎ ಕೆ ಅಬ್ದುಲ್ ರಹಮಾನ್ ಕೋಡಿಜಾಲ್, ಯುವ ಕಾಂಗ್ರೆಸ್ ರೇ ಕಾರ್ಯದರ್ಶಿ ನಾಸೀರ್ ಸಾಮನಿಗೆ, ಬಾವಾ ದೇರ್ಲಕಟ್ಟೆ ಪಿ ಟಿ ಮಾಸ್ಟರ್ ಮೋಹನ್ ಶಿರ್ಲಾಲ್ ಮೇಲ್ತೆನಲ್ಲಿದ್ದಾರ್, ಲೇಸರೆ ಸಂಘಟಕ ಹಮೀದ್ ಕಿನ್ಯ ಸುರುತ್ತೆ ಪಲ್ಕ ಮುಂಡಿತ್ತು. ನಮ್ಮ ನಾಯಕರು ಜನಮೆಚ್ಚಿದ ಜನನಾಯಕರಾದಂತಹ ನಮ್ಮೆಲ್ಲರ ಜನಪ್ರತಿನಿಧಿಯು ಕರ್ನಾಟಕದ ವಿರೋಧ ಪಕ್ಷದ ಉಪನಾಯಕರಾದಂತಹ ಯು ಟಿ ಖಾದರ್ ಅವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಮಾಜಿ ಎಮ್ ಎಲ್ ಸಿ ಆದ ಐವನ್ ಡಿಸೋದ್ ಅವರು ಭಾಗವಹಿಸಲಿದ್ದಾರೆ. ಈ ನಾಡಿನ ಶೋಷಿತರ ವರ್ಧಿತರ ವಂಚಿತರ ಧ್ವನಿಯಾದಂತಹ ಜನಾರ್ದನ್ ಪೂಜಾರಿ ಅವರ ಪುತ್ರ ದೀಪಕ್ ಪೂಜಾರಿ ಅವರು ಭಾಗವಹಿಸಲಿದ್ದಾರೆ. ಆದ ಕಾರಣ ಈ ನಾಡಿನ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮುಖಂಡರುಗಳು ಭಾಗವಹಿಸಲಿದ್ದಾರೆ, ತಮ್ಮ ಹಿತವಚನವನ್ನು ಹೇಳಲಿದ್ದಾರೆ. ಕಿನ್ಯಕ್ಕೂ ಮತ್ತು ಈ ಕಬಡ್ಡಿಗೂ ಬಹಳಷ್ಟು ಒಂದು ಸಂಬಂಧ. ತಾಲೂಕು ಪಂಚಾಯತ್ ರೇ ಪಿರಾಕ್ರೆ ಸದಸ್ಯ ಹೈದರ್ ಕೈರಂಗಳ ಲೇಸ್ ನಡಪಾಟಿ. ಕೋಣಾಜ ಗ್ರಾಮ ಪಂಚಾಯತ್ ರೇ ಗ್ರಾಮ ಸಭೆ ಪಂಚಾಯತ್ ರೇ ಕಟುವಾನ ನಡೆದು ಈ ಗ್ರಾಮ ಸಭೆಯಲ್ಲಿ ಅಡಿಪೊಲಿ ಚರ್ಚೆ ನಡೆದು ರಾಯತಂಗ ಪಿನ್ನೆ ಅಧಿಕಾರೇ ನಡುಲು ಅರ್ಸ ಎದುರರ್ಸತೆ ಪಲ್ಕ ನಡೆದು ಈ ಗ್ರಾಮ ಸಭೆಯಲ್ಲಿ ಎಂದೆಲ್ಲ ಇತ್ತು ನೋಕ ಈ ಸುದ್ದಿ. ಕೊಣಾಜ ಗ್ರಾಮ ಪಂಚಾಯತ್ ರೇ ಗ್ರಾಮ ಸಭೆ ಪಂಚಾಯತ್ ರೇ ಕಟುವಾನತ್ತಲ್ಲಿ ನಡೆದಿತ್ತು. ಈ ಸಭೆಯಲ್ಲಿ ಅಡಿಪೊಲೆ ಚರ್ಚೆ ನಡೆದಿತ್ತು. ಗ್ರಾಮತಂಗ ಕೇಟೊಂಡಿನ ಸವಾಲ್ಗೆ ಅಧಿಕಾರಿ ಚೂಡಾಯ್ತು, ಅದಕ್ಕೆ ಗ್ರಾಮತಂಗಂ ಚೂಡಾಯ್ತು, ಅರ್ಸ ಎದುರಸತೆ ಪಲ್ಕ ಕೇಕು ಕಿಟ್ಟಿತು. ಆಯ್ತು, ಏನಾಗಿದೆ? ಒಂದೇ ಸಲ ಎಲ್ಲ ಮಾಡೋಕ್ಕಾಗೋದಿಲ್ಲ, ಏನಾಗಿದೆ ಹೇಳಿ. ನೋಡಿ ಇವ್ರೇ, ನೀವು ಮಾತಾಡಂಗಿದ್ದಾಗ ಇದು ಗ್ರಾಮ ಸಭೆ, ನಿಮಗೆ ನಿಮಿಷ ಕೇಳಿ ಇವ್ರೇ, ನೀವು ಮಾತಾಡಂಗಿದ್ರೆ ನಾವ್ ಯಾಕೆ ಬೇಕು? ಅದೇ ಹೇಳಿತ್ತು, ಅದಕ್ಕೆ ಅದು ಉತ್ತರ ಕೊಡಿಸ್ತೀನಿ. ಇಲ್ಲ ಇಲ್ಲ, ಅದಕ್ಕೆ ಉತ್ತರ ಕೊಡಿಸ್ತೀನಿ, ಮಾತಾಡಕ್ಕೆ ಒಂದು ಸೌಜನ್ಯ ಇರ್ತದೆ. ಪಂಚಾಯತ್ ತಲೆಮೂಪ ಚಂಚಲಕ್ಷಿ ಗ್ರಾಮ ಸಭೆ ತಲೆಮೂಪಾಯಿ ತಿಂತು. ಇದೇ ಈ ಸಮಸ್ಯೆ ಕಳೆದ ಬಾರಿ ನೀವು ಸದಸ್ಯರಾಗಿರುವಾಗ ಸಹ ಇತ್ತು, ಯಾಕೆ ಹಾಗೆ ಸರಿ ಮಾಡಿಸಲಿಲ್ಲ? ನೀವು ಅಧ್ಯಕ್ಷರೆಲ್ಲ ಹೋಗ್ಬೇಕಂತ ಇಲ್ಲ, ಮೆಂಬರ್ಗಳು ಸಹ ಜವಾಬ್ದಾರಿ ಉಂಟು. ಉಳ್ಳಾಲ ತಾಲೂಕು ಪಂಚಾಯತ್ ಸುರುತ್ತೆ ಅಧಿಕಾರಿ ರಾಜಣ್ಣ ಮೂಪತನತ್ತಲ್ಲಿ ಸಭೆ ನಡೆದು ಈಗ ಗ್ರಾಮ ಸಭೆಗೆ ಸಂಬಂಧಪಟ್ಟಿತ್ತು. ಯೂನಿವರ್ಸಿಟಿಗೆ ಲೆಟರ್ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾದ್ಮೇಲೆ ಅವರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಅದೇನಪ್ಪ ಗ್ರಾಮ ತಗೊಂಡಿಲ್ಲ ಅಂತಂದಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು? ನೀವು ಒಂದು ಅದನ್ನು ವಿಡಿಯೋ ಮಾಡಿ ಸಂಬಂಧಪಟ್ಟಂಗೆ ತೆಗೆದು ಒಂದು ಅವರ ಅಷ್ಟು ಕ್ರಮ ತೆಗೆ ಒಂದು ನೋಟಿಸು ಎರಡನೇ ನೋಟಿಸ್ ಕೊಡಬೇಕು. ಮೂರನೇ ನೋಟಿಸಲ್ಲಿ ಆಗಿದ್ದು ಒಂದು ವರ್ಷದ ಸಮಸ್ಯೆ ಅಲ್ಲ, ಇದು 5 ವರ್ಷದ ಸತತವಾಗಿ ಅದು ಬರ್ತಲೇ ಇದೆ. ಹಾಗಾಗಿ ಇದಕ್ಕೆ ನಿಮ್ಮ ಆಡಳಿತ ವರ್ಗ ಮತ್ತು ವೈಸ್ ಚಾನ್ಸಲರ್ ನಮ್ಮ ಯಾರು ಆಡಳಿತ ಯೂನಿವರ್ಸಿಟಿ ಇರ್ತಾರೋ ಅವರ ಸಮ್ಮುಖದಲ್ಲಿ ಕುಲಸಚಿವರ ಜೊತೆ ಮಾತಾಡಿ ಒಂದು ಈಗಾಗಲೇ ದ್ರವ ತ್ಯಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಫಿಲ್ಟ್ರೇಷನ್ ಮಾಡೋಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಈಗಾಗಲೇ ಯೋಜನೆ ತಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಫಿಲ್ಟ್ರೇಷನ್ ಮಾಡಿ ಹೊರಗಡೆ ಬಿಡುವ ರೀತಿಯಲ್ಲಿ ಮಾಡೋಕ್ಕೆ ಕ್ರಮ ತಗೋಬೇಕಾಗ್ತದೆ, ಡಿ ಪಿ ಆರ್ ಮಾಡೋಕ್ಕೆ ಕ್ರಮ ತಗೊಳ್ಳಿ. ಅಲ್ಲಿ ಇಲ್ಲ ಅಂತಂತಂದರೆ ಈ ಸಮಸ್ಯೆ ಇನ್ನೂ ಸಹ ಎಷ್ಟೇ ದಿನ ಹೋದರೂ ಸಮಸ್ಯೆ ಹಂಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತದೆ, ಆ ಸಮಸ್ಯೆ ಸಾಲ್ವ್ ಆಗಲ್ಲ. ಸಾಲ್ವ್ ಆಗಬೇಕು ಅಂತಂತಂದರೆ ಅದನ್ನು ಸರಿಯಾದ ನೋಡಿ ಇವರೇ ಪಿ ಡಿ ಅವರೇ. ಮೈಕಾಲ ಯೂನಿವರ್ಸಿಟಿ ರೇ ಗಲೀಜು ತನ್ನಿ ತೆರಲು ಬಿಡ್ರೆ ವಿಷಯ, ಗ್ರಾಮತೆ ಕೊರೆ ವಾಡ್ಲು ತನ್ನಿಲ್ಲತೆ ವಿಷಯ, ತೆರುರೆ ಬಿಲಿ ಪಿಡಿಕಾತೆ ವಿಷಯ, ಅಧಿಕಾರಿಂಗ ಬರಾತೆ ವಿಷಯ ಜೋರು ಜೋರು ಪಲ್ಕತ್ತಲ್ಲಿ ಚರ್ಚೆ ನಡೆದು ಗ್ರಾಮ ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಂಗ ಇಕೋನಾಯಿಂಟಿಂಗು
ಕೋಣಾಜೆ ಗ್ರಾಮ ಸಭೆಯಲ್ಲಿ ಖಾಲಿ ಅಂಜು ಇಲಾಖೆಯ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಅದರಲ್ಲಿ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಮೆಸ್ಕಾಮ್, ಪೆಣ್ಣಿಗೆ ಪಿನ್ನೆ ಮಕ್ಕಳ ಇಲಾಖೆ, ಶಿಕ್ಷಣ ಇಲಾಖೆ, ಪಿನ್ನೆ ನರೇಗತ್ತಂಗ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಆರು ಇಲಾಖೆಯ ಅಧಿಕಾರಿಗಳೆ ಬಿಟ್ಟು ಬೇರೆ ಇಲಾಖೆಯ ಅಧಿಕಾರಿಗಳು ಬರತ್ತದು ರಾಜನಗರ ಸಮಂತ ಅಂಕ ನೋಟಿಸ್ ಬಿಡ್ರ ಅಂತ ಹೇಳಿ ಚಂತು. ಏಪ್ರಿಲ್ ಒಂದರ ಪಿನ್ನೆ ಗ್ರಾಮತಂಗ ಅವತ್ತೆ ತಿರುವಲ್ಲ ಅಂಟ ಅವತ್ತೆ ಜಾಗಿಗೂ ತಿರುವೈಡ್ರ. ಇದು ಸರ್ಕಾರದ ನಿಯಮ. ಸರ್ವೆ ಹಾಕೋಗು ಪಂಚಾಯತ್ರಿ ತರಫ್ಲು ಆಲ್ಮಾರ್ ಬರ್ಮತ್ತು ಆರು ಎಡಗೇರ ಹಾಕೋ ತೀರ ಅಂಟ ಪಂಚಾಯತ್ರಿ ಅಧಿಕಾರಿ ಅರುಣ್ ಪ್ರದೀಪ್ ಡಿಸೋಜ ತೆರಿಪಾಟಿತ. ಗ್ರಾಮ ಪಂಚಾಯತ್ರಿ ಜಂಡಾ ಮತ್ತೆ ತಲೆಮುಪ್ಪ ರಾಮಕೃಷ್ಣ ಪಟ್ಟೂರಿ ಪಿನ್ನ ಸದಸ್ಯಮಾರು ಗ್ರಾಮ ಸಭೆಯಲ್ಲಿ ಇದ್ದಾರೆ. ವಿದ್ಯಾಲಯದ ಗಲೀಜ ನೀರು ಹೋಗ್ತದೆ ಅಂತ ಹೇಳಿ ಸಾರ್ವಜನಿಕರದು ಕಂಪ್ಲೇಂಟ್ ಇದೆ ಸರ್. ಅದು ಕಳೆದ 5 ವರ್ಷದಿಂದ ಇದೆ. ಈಗ ಅದು ಒಂದು ಬೇರೆ ಇಲಾಖೆ ಆಗಿರೋದ್ರಿಂದ, ಉನ್ನತ ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಆ ವಿ ಸಿ ಅವರಿಗೆ ಇಲ್ಲಿಂದ ಕಳೆದ 5 ವರ್ಷದಿಂದ ಕೂಡ ನಮ್ಮ ಪಿ ಡಿ ಒಗಳು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅದನ್ನ ಅವರಿಗೆ ನೋಟಿಸ್ ಮಾಡ್ತಾ ಇದ್ದಾರೆ. ಮತ್ತೆ ಅವರ ವ್ಯಾಪ್ತಿಯಲ್ಲಿ ಆ ಗಲೀಜು ನೀರು ಹೋಗ್ತಾ ಇರುವಂತದ್ದು ಅಂದ್ರೆ ಪಂಚಾಯತ್ ಇದಕ್ಕೆ ಸಾರ್ವಜನಿಕವಾಗಿ ಅದು ಬಂದಾಗ ಅದಕ್ಕೆ ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ವಿ. ಆಗ ನೋಟಿಸ್ ಕೊಟ್ಟಾಗ ನಮ್ಮ ಯಾಕಂತ ಹೇಳಿದ್ರೆ ಅವರು ಉನ್ನತ ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಅವರಿಗೆ ಒಂದೇ ನಮ್ಮ ಜಿಲ್ಲಾ ಪಂಚಾಯತಿಂದ ಅಥವಾ ಸರ್ಕಾರದಿಂದನೇ ಅದಕ್ಕೆ ಇದು ಬಂದ್ರೆ, ಯಾಕಂತ ಹೇಳಿದ್ರೆ ಅವರು ಯಾವುದಕ್ಕೂ ಕೂಡ ಈಗ ಸ್ಪಂದನೆ ಕೊಡ್ತಾ ಇಲ್ಲ ಸರ್. ಕಾರ್ಯದರ್ಶಿ ಚಿತ್ರ ಶೆಟ್ಟಿ ವರ್ಷತಿ ವರದಿ ಓದಿತು. ಸರ್ಕಾರತ್ತೆ ಎಲ್ಲಾ ಸವಲತ್ತು ಒರೇ ಮೊತ್ತಲು ಕಿಟ್ಟನು ಆ ಸವಲತ್ತು ಆಲ್ಮಾರ್ಗ್ ಎತ್ತುಪಾಟನು ಚೊಲ್ರೆ ನೆಲೆಯಲ್ಲಿ ನಾಟಕಲ್ಲು ಉಳ್ಳಾಲ ಒನ್ ಚೊಲ್ರೆ ಸೇವಾ ಕೇಂದ್ರ ತೊಡಗಿದ್ರು. ಈ ಸೇವಾ ಕೇಂದ್ರ ತೊಡಕತ್ತಲೇಸಲು ಎಲ್ಲಾ ಪಕ್ಷತ್ತೆ ನೇತಾಕಮಾರ್ ಕೂಡಿತ್ತು ಸೇವಾ ಕೇಂದ್ರ ತೆಪಿಸಲು ಮುಂಡಿಯರು. ಉಳ್ಳಾಲ ಒನ್ ಡಿಜಿಟಲ್ ಸೇವಾ ಕೇಂದ್ರ ನಾಟಕಲ್ಲು ಶಾಸಕ ಯು ಟಿ ಖಾದರ್ ತೊಡಕೊಟ್ಟು. ಆದರೆ ಪಿನ್ನೆ ಖಾದರ್ ಮುಂಡಿತ್ತು ಬಾಲಕರ್ ಆಗಲೆ ಸ್ವರಪ ನೀರೊಟ್ಟಿಗೂ ಸಮಾಜಕ್ಕೆ ಬೇನ್ಮಾಯಿತು ಸ್ವರಪ ನೀಡಿದ್ರೆ ನಲ್ಲ ಆಲ್ಚಾನಿಕ್ಕೊಂಡುಂಟು ಚಂತು. ಜೊತೆಗೆ ಒಂದು ತವರ ನ್ಯಾಯವೇದಿಕೆ ಮತ್ತು ಉಲ್ಲಾಲ ಒನ್ ಎಂಬ ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ ಯುವಕರು ಬಹುಶಃ ಇವತ್ತು ಅತ್ಯುತ್ತಮವಾಗಿ ತಮ್ಮ ವೃತ್ತಿ ಜೊತೆಯಲ್ಲಿ ಸಾಮಾಜಿಕ ಚಿಂತನೆಯಲ್ಲಿ ಜನಸಾಮಾನ್ಯ ಯಾರಲ್ಲಿ ಬರ್ತಾರ ಅತ್ಯಂತ ಪ್ರೀತಿಯಿಂದ ಮಾತಾಡಿ ಅವರಿಗೆ ಟೆನ್ಷನ್ ದೂರ ಮಾಡಿ ಒಂದು ಸೋದರತೆ ಭಾವನೆಯ ಆ ಕೆಲಸ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗ್ತದೆ. ಆಶಿಕ್ ಅವರು ಈಗಾಗಲೇ ಪರಿಣತರಾಗಿದ್ದಾರೆ. ಬಾಲೋ ಶೋಷದಿಂದ ಬಂಟ್ವಾಳದಲ್ಲಿ ಉಳ್ಳಾಲದಲ್ಲಿ ಬಹುಶಃ ಇಲ್ಲಿ ಕೂಡ ಅವರು ಈ ರೀತಿಯ ಚೈನ್ ಆಫ್ ನಮ್ಮ ಈ ಸಂಸ್ಥೆ ಪ್ರಾರಂಭ ಅತ್ಯಂತ ಸಂತೋಷ. ಯುವಕನಾಗಿ ಹೇಗೆ ಮೇಲ್ಬೋಗಿರ್ಬೋದು ಅಂತೇಳಿ ಸಮಾಜದ ಎಲ್ಲವನ್ನು ತೋರಿಸಿಕೊಡುವಂಥ ವ್ಯಕ್ತಿತ್ವ ಅದು ಅಶಿಕ್ ಉಪಾಧ್ಯ ಅವರು. ಅವರೆಲ್ಲರೂ ಶುಭ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ಮೇಲ ಮೂಲಕ ನಾನು ಚಾಲನೆ ಕೊಡ್ತೇನೆ. ಎಸ್ ಡಿ ಪಿ ರೇನೇದ ರಿಯಾಜ್ ಪರಂಗಿಪೇಟೆ ಮುಂದಿತ್ತು ಸರಕಾರತೆ ಬಂಡದಾಯಿ ಯೋಜನೆಯರೇ ಆಲ್ಮಾರ್ಗ್ ಎತ್ತುಪಾಟ್ರ ನೆಲಲು ಸೇವಾ ಕೇಂದ್ರ ತೊಡಗಿರು. ಹಿಂಗಂತೆ ಕೇಂದ್ರತೆ ಆಸಿಫ್ ಕುಕ್ಕಾಜೆ ಉಳ್ಳಾಲ ಬಂಟ್ವಾಳ ಅಲ್ಲಂಟು ಬೇರೆ ಬೇರೆ ಜಾಗಲ್ಲಿ ತೊಡಗಿರೆಂಟು ತಿರಿಪಾಟಿತ್ತು. ಸರ್ಕಾರಿ ಸೇವೆಗಳನ್ನು ಬಹಳ ಸುಲಲಿತವಾಗಿ ಜನತೆಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಆನ್ಲೈನ್ ಸೇವಾ ಕೇಂದ್ರವನ್ನು ಆಶಿಕ್ ಕುಕ್ಕಾಜೆ ಅವರು ಆರಂಭಿಸ್ತಾ ಇದ್ದಾರೆ. ಇದು ಕೇವಲ ನಾಟಕಲ್ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಈಗಾಗಲೇ ಉಳ್ಳಾಲ ಬಂಟ್ವಾಳ ಮತ್ತು ಇನ್ನಿತರ ಕಡೆಗಳಲ್ಲೂ ಕೂಡ ಈ ಒಂದು ಇಂತಹ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಜನತೆಗೆ ನಿರಂತರವಾದಂತಹ ಸೇವೆಯನ್ನು ಕೊಡ್ತಾ ಇರುವಂತಹ ಆಶಿಕ್ ಕುಕ್ಕಾಜೆ ಅವರು ಒಬ್ಬ ಸಾಮಾಜಿಕ ಸೇವಕನು ಕೂಡ ಹೌದು. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಡವರಿಗೆ ಅದೇ ರೀತಿ ಅವಶ್ಯಕತೆ ಇರುವಂತಹ ಎಲ್ಲ ಜನರಿಗೆ ತನ್ನಿಂದ ಆಗುವಂತಹ ಸೇವೆಯನ್ನು ಮಾಡಿದಂತಹ ಒಂದು ವ್ಯಕ್ತಿತ್ವ ಆಶಿಕ್ ಕುಕ್ಕಾಜೆ ಅವರದು. ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ಪಕ್ಷ ಭೇದಗಳಿಲ್ಲದೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿತ್ವ, ಬಹುಶಃ ಅಜಾತ ಶತ್ರು ಅಂತ ಹೇಳಿ ಕರಿಬಹುದು ಆಶಿಕ್ ಕುಕ್ಕಾಜೆ ಅವರನ್ನು. ಅವರಿಗೆ ಯಾವುದೇ ಪಕ್ಷ ಅಥವಾ ಯಾವುದೇ ಸಂಘಟನೆಯ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಕೂಡ ಸೇರಿಸಿ ಉತ್ತಮವಾದಂತಹ ಕಾರ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಬೆಂಬಲವನ್ನು ಮಾಡುವಂತಹ ಆ ಒಂದು ನಿಮ್ಮ ಪ್ರಕೃತಿ ದತ್ತವಾದಂತಹ ಆ ಒಂದು ಇದೇನಿದೆ ಅದನ್ನು ಸೃಷ್ಟಿಕರ್ತನು ಇನ್ನಷ್ಟು ಮುನ್ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ, ನಿಮ್ಮ ಈ ಸಂಸ್ಥೆ ಯಶಸ್ವಿಯಾಗಿ ಬೆಳೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸುತ್ತಾ ಇಲ್ಲಿ ಆಹ್ವಾನಿಸಿ ಗೌರವಿಸಿದ್ದಕ್ಕಾಗಿ ಆಶಿಕ್ ಕುಕ್ಕಾಜೆ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ. ವಾಕ್ಪುರಿ ಜಿಲ್ಲೆ ತಲೆಮುಪ್ಪ ನಾಸೀರ್ ಲಕ್ಕಿಸ್ಟಾರ್, ಹೃದಯ ಫೌಂಡೇಶನ್ ರೇ ತಲೆಮುಪ್ಪ ಹನೀಫ್ ಹಾಜಾರ್ ಗೋಲ್ತಮಜಲು,
ಜೆ ಡಿ ಎಸ್ ರೇ ನೇದಾವು ಹೈದರ್ ಪರ್ತಿಪಾಡಿ, ಕುನಿಲ್ ಸ್ಕೂಲ್ಲೆ ಮೊಯ್ದೀನ್, ಕೆ ಎಂ ಸಿದ್ದೀಕ್ ಮೊಂಟುಗೋಳಿ, ಅಹಿಂದತೆ ಜಿಲ್ಲೆ ತಲೆಮುಪ ಪದ್ಮನಾಭ ನರಿಂಗಾಣ, ವಕೀಲ ಹೇಮಚಂದ್ರ, ಜಿಲ್ಲಾ ಪಂಚಾಯತ್ರ ಸದಸ್ಯ ಕೆ ಕೆ ಸಾವುಲ್, ಎಂ ಫ್ರೆಂಡ್ಸ್ ರೇ ಸುರೂತ್ಯ ಕಾರ್ಯದರ್ಶಿ ರಶೀದ್ ವಿಟ್ಲ ಬಿರ್ನರಾಯ್ಟು ಕೂಡಿದ್ದಾರೆ. ಅಬೂಬಕರ್ ಮುಸ್ಲಿಯಾರ್ ಕುಕ್ಕಜ ದುವಾರ್ನತ್, ಶಫೀಕ್ ಕುಕ್ಕಜ ಕಿರಾತ್ ಓದಿತ್ತು. ಇಲ್ಲಿ ತಾಲೂಕು ಕಚೇರಿಯ ಸೇವೆಗಳಾದಂಥ ಹಲವು ಸೇವೆಗಳು ಇಲ್ಲಿ ನಾವು ಮಾಡಿಕೊಡುವುದರಿಂದ ನಾವಿಲ್ಲಿ ಒಂದು ಕಚೇರಿಯನ್ನು ಇಲ್ಲಿ ತೆರೆದಿದ್ದೇವೆ. ಸಾರ್ವಜನಿಕರಿಗೆ ಕೆಲಸಗಳು ಸುಲಭವಾಗಿ ದೊರಕಲಿ ಎಂಬ ಉದ್ದೇಶದಿಂದ ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಪಾಸ್ಪೋರ್ಟ್ ಸರ್ವಿಸ್ ಆಗಲಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಹಿರಿಯ ನಾಗರಿಕರ ಅರ್ಜಿ, ಇ ಸ್ಟ್ಯಾಂಪ್ ಕಾರ್ಡ್, ಸ್ಪೆಷಲ್ ಆಗಿ ಇ ಸ್ಟ್ಯಾಂಪನ್ನು ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಮಾಡಿದ್ದೇವೆ. ಪಿರಾಕಿಲ್ ಸ್ಕೂಲ್ ಮಕ್ಕ ನಾನು ಮೊದಲೇ ಉಲ್ಗದೆಚ್ಚಿತ್ತು ಖಾಲಿ ಬೂಕು ಮಾತ್ರ ಓದಿಂಟಿದ್ದಾರೆ. ಆ್ಯಂಡ್ ಇಂದು ಬೂಕ್ ಓದಿ ಮೆಯ್ಯಾವಲ್ಲೇ ಬೇರೆ ಬೇರೆ ನಮ್ಮಂತೆ ಕಲೀಲು ಇಕ್ಕೋನು ಅದಲ್ಲಂಡ ಪ್ರತಿಭೆನು ಇಕ್ಕೋನು ಚೊಲ್ರೆದವರು ಶಿಕ್ಷಣ ಇಲಾಖೆ ನಿಯಮ ಐತಿಂಡು. ಅದೇ ಪೋಲೆ ಉಚ್ಚಿಲ ಭಗವತಿ ಸ್ಕೂಲು ಮಕ್ಕಳಿ ಕಿಡ್ಸ್ ಫೇರ್ ಚೊಲ್ರೆವರು ಲೇಸ್ ನಡೆದು ಈ ಲೇಸಲು ಚಿರಿಚಿರಿ ಮಕ್ಕ ಆಗಲೇ ಪ್ರತಿಭೆ ಕಾಟಿಯರು. ಶ್ರೀ ಭಗವತಿ ಎಜುಕೇಷನ್ ಟ್ರಸ್ಟ್ ರೇ ಅಡಿಲ್ಲರ್ ಕ್ರಿದಾಯೆ ಸೋಮೇಶ್ವರ ಗ್ರಾಮತ್ತೆ ಉಚ್ಚಿಲ ಸಂಕೊಲಿಗೆಲ್ ಉಲ್ಲೆ ಭಗವತಿ ಸ್ಕೂಲು ಮಕ್ಕಳೆ ಪ್ರತಿಭಾ ಪ್ರದರ್ಶನ ಕ್ರಿದಾಯೆ ಕಿಡ್ಸ್ ಫೇರ್ ಪಿನ್ನೆ ಬಸ್ತು ಪ್ರದರ್ಶನ ಲೇಸ್ ನಡೆದು ಮೇಲ್ತೆನೆರೆ ತಲೆಮುಪ ಆಯ್ತಿನ್ನೆ ಭಗವತಿ ಎಜುಕೇಷನ್ ಟ್ರಸ್ಟ್ ರೇ ತಲೆಮುಪ ದಿನಕರ್ ಉಳ್ಳಲ್ ಮುಂಡಿತ್ತು. ಇರೇತ್ ಜಂಡು ವರ್ಷ ಪಿರಾಕಲ್ ಅವಾವ ಪೋಯ್ತು ಅಂಜು ಮಕ್ಕಳೆ ಕೂಡಿತ್ತು ಸ್ಕೂಲ್ ತೊಡಂಗಿನ ಎಂಡು ಒಲಿಮನೂರು ಮಕ್ಕ ಮುಪ್ಪತ್ತಂಜು ಟೀಚರ್ ರಂಗ ಅಂಜಾಲ್ ಸೊರಪನ್ಯಾಕರಂಗ ಉಳ್ಳಾರ. ಪಿರಾಕಲ್ ಮಕ್ಕ ಖಾಲಿ ಬುಕ್ ಮಾತ್ರ ಓದಿಂಟಿದ್ದಾರೆ. ಆಯಂಗಿಂಡು ಎನ್ ಇ ಪಿ ಬಂದರು. ಅದಕ್ಕೆ ಬೇನ್ಮಾಯ್ತು ಎಲ್ ಕೆ ಜಿ ಯು ಕೆ ಜಿಲೆ ಮಕ್ಕದು ಪ್ರತಿಭೆ ಕಾಟಕ್ಕೆ ಬೇನ್ಮಾಯ್ತು ವ್ಯವಸ್ಥೆ ಹಾಕಿರ ಅಂತ ತೆರಿಬಾಟಿತ್ತು. ಮಕ್ಕಳು ತಾವಾಗೇ ಏನಾಗಿ ಮಾಡಲಿಕ್ಕೆ ತೋರಿಸಲಿಕ್ಕೆ ನಿಮಗೆಲ್ಲ ಮಕ್ಕಳು ಮನೆಯಲ್ಲಿ ತೋರಿಸುವಾಗ ಇಲ್ಲಿ ಬಂದು ತೋರಿಸ್ತಾರೆ. ಖಂಡಿತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಹಮ್ಮಿಕೊಂಡಿದೆ. ಇದು ಎಲ್ಲ ಮಕ್ಕಳಿಗೂ ಸಹ ಪ್ರಾರಂಭದ ಹಂತದಲ್ಲೇ ತರಬೇತಿ ಕೊಟ್ಟರೆ ಇದು ಒಳ್ಳೆಯದಂತೆ ಕಾಣ್ತದೆ. ಯಾಕಂತೇಳಿದ್ರೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳಿ 2020 ರಾಜ್ಯ ಮಟ್ಟ ಮತ್ತು ದೇಶದಲ್ಲಿ ಪ್ರಾರಂಭವಾಗುವ ಹಂತದಲ್ಲಿರುವಾಗ ಅಂಗನವಾಡಿಯ ಮಕ್ಕಳು ಮತ್ತು ಅದೇ ರೀತಿಯಲ್ಲಿ ಎಲ್ಲ ಎಲ್ ಕೆ ಜಿ ಕೆ ಜಿ ಮಕ್ಕಳಿಗೆ ಇಂಥ ಒಂದು ತರಬೇತಿಯನ್ನು ಕೊಡಬೇಕಂತೇಳಿ ಪ್ರಥಮ ಹಂತದಿಂದಲೇ ಸರ್ಕಾರ ಕೂಡ ನಿಲ್ಲಿಸಿದೆ. ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಪ್ರಾರಂಭಿಸಿದೆ ಈ ಕಾರ್ಯಕ್ರಮಕ್ಕೆ. ಎಲ್ಲ ಇಲ್ಲಿ ಶುಭ ಕೋರ್ತೆ ಕೊಡಲಿಕ್ಕೆ ನಮ್ಮೊಟ್ಟಿಗೆ ಎಲ್ಲಿ ನೀವೆಲ್ಲ ಬಂದಿದ್ದೀರಿ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿ ಉದ್ಘಾಟಕ ನಂತರ ಈ ಎಲ್ಲ ಎಕ್ಸಿಬಿಷನ್ ಅಂತ ಅವೆಲ್ಲ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಭಗವತಿ ಎಜುಕೇಷನ್ ಟ್ರಸ್ಟ್ ಟ್ರಸ್ಟಿ ದಿವ್ಯ ದರ್ಶನ್ ಲೇಸಿಗೆ ತೊಡಕ ಹೊಟ್ಟದು. ಜಂಡಾ ಮತ್ತೆ ತಲೆಮುಪ್ಪ ರಾಘವ ಉಚ್ಚಿಲ್, ಬೆಲೆ ಸ್ಕೂಲ್ಲೆ ಬೆಲೆ ಟೀಚರ್ ಸುರೇಖ ಜೆ, ಚೆರೆ ಸ್ಕೂಲ್ಲೆ ಬೆಲೆ ಟೀಚರ್ ಪ್ರಮೀಣ ಬೆರೆಬಿಲ್ದ ರೈತು ಮೇಲ್ತೆನಲ್ಲಿದ್ದಾರೆ. ಈ ವಾರ್ತೆ ಸುದ್ದಿ ಉಡೆಗ ಅಚೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರ್ತೆ ನಿಗಲೆ ಮುಂದಲ್ ಬಂಡ ಅತ್ತರ್ ತೋಲು ನೋಕೆಂಟಿಕರು ನಗಲೆ ನಿಗಲೆ ಪಿಸತೆ ಚಾನಲ್ ಪೊಸಪುರ.